कृष्णाय वासुदेवाय हरये परमात्मने प्रणतक्लेशनाशाय गोविंदाय नमो नमः। संजय उवाच तं तथा कृपया विष्टं अश्रुपूर्णाकुले क्षणं विशीदन्तमिदं वाक्यमुवाच मधुसूदनः। श्रीभगवानुवाच कुतस्त्वा कश्मलमिदं विषमे समुपस्थितम् अनार्यजुष्टमस्वर्ग्यम् अकीर्तिकरमर्जुन क्लैब्यम् मास्मगमः पार्थ नैतत्त्वय्युपपद्यते। क्षुद्रम् हृदयदौर्बल्यम् त्यक्त्वोत्तिष्ठ परन्तपा। अर्जुन उवाच कथम् भीष्ममहम् सङ्ख्ये द्रोणम् च मधुसूदन इषुभिः प्रतियोत्स्यामि पूजार्हावरिसूदन। गुरून हत्वा हि महानुभावान् श्रेयो भोक्तुम् भैक्ष्यमपीह लोके। हत्वार्थकामांस्तु गुरूनिहैव भुञ्जीय भोगान् रुधिरप्रदिग्धान्। न चैतद्विद्मः कतरन्नो गरीयो यद्वा जयेव यदि वा नो जयेयुः। यानेव हत्वा न जिजीविषामः तेव स्थिताः प्रमुखे धार्तराष्ट्राः। कार्पण्यदोषोपहतः स्वभावः पृच्छामि त्वाम् धर्मसम्मूढचेताः। यच्छ्रेयस्यान्निश्चितम् ब्रूहि तन्मे शिष्यस्तेऽहम् शाधि माम् त्वाम् प्रपन्नम्। न हि प्रपश्यामि ममापनुद्यात् यच्छोकमुच्छोषणमिन्द्रियाणाम्। अवाप्य भूमावसपत्नवृद्धम् राज्यम् सुराणामपि चाधिपत्यम्। सञ्जय उवाच एवमुक्त्वा हृषीकेशम् गुडाकेशः परन्तप नयोत्स्य इति गोविन्दम् उक्त्वा तूष्णीम् बभूवः। तमुवाच हृषीकेशः प्रहसन्निव भारत सेनयोरुभयोर्मध्ये विशीदन्तमिदम् वचः। श्रीभगवानुवाच गतासु नगतासूंश्च प्रज्ञावादांश्च भाषसे। गतासु नगता लशोच्यानन्यशोचस्त्वम् प्रज्ञावादांश्च भाषसे। गतासु नगतासूंश्च नानुशोचन्ति पण्डिताः। न त्वेवाहम् जातुनासम् न त्वम् नेमे जनाधिपाः। न चैव न भविष्यामः सर्वे वयमतः परम्। देहिनोऽस्मिन् यथा देहे कौमारम् यौवनम् जरा तथा देहान्तरप्राप्तिः धीरस्तत्र न मुह्यति। मात्रा स्पर्शास्तु कौन्तेया शीतोष्णसुखदुःखदाः। आगमापायिनो नित्यास्ताम् स्थितिक्षस्व भारत। यम् हि न व्यथयन्त्येते पुरुषम् पुरुषर्षभा समदुःखसुखम् धीरम् सोमृतत्वाय कल्पते। ಇಲ್ಲಿಗೆ ನಿಲ್ಸ್ಕೊಂಡಿರೋಣ. 15 ಶ್ಲೋಕಕ್ಕೆ ಮುಂದಿನ ಉಳಿದಿದ್ದಷ್ಟನ್ನು ನಾಳೆ ದಿವಸ ಮಾಡೋಣಂತೆ. ಇವಾಗ ಎಷ್ಟನೇ ಶ್ಲೋಕ ಆಗಬೇಕು? 23 ಆಗಿದೆಯಾ? 24 ಆಗ್ಬೇಕಲ್ವಾ? ನೈನಂ ಛಿಂದಂತಿ ಶಸ್ತ್ರಾಣಿ ಏನಂ ಜೀವಂ ಪಾವಕಃ ನ ದಹತಿ ಏನಂ ಜೀವಂ ಆಪಃ ನ ಕ್ಲೇದಯಂತಿ ಮಾರುತಃ ನ ಶೋಷಯತಿ. ಹೌದು, 23 ಆಗಿದೆ. 24 ಶ್ಲೋಕ ಹೇಳ್ಕೊಡ್ತೇನೆ ಇವತ್ತು. ಶ್ಲೋಕ ಹೇಳುವಾಗ ಎಲ್ಲರೂ ಒಮ್ಮೆ ಪಾರಾಯಣ ಮಾಡ್ತಿರಲ್ಲ ಮ್ಯೂಟ್ ಆಗಿ? ಸರಿ, ಸಂತೋಷ. ಅಂದ್ರೆ ಕ್ರಮ ಪ್ರಕಾರ ಅಭ್ಯಾಸವೂ ಆಗುತ್ತೆ, ಜೊತೆಗೆ ಆ ಉದ್ದೇಶದಿಂದ ಪಾರಾಯಣ ಮಾಡಿಸ್ತಾ ಇದ್ದೇನೆ. ಅಂದ್ರೆ ಶ್ಲೋಕಕ್ಕೆ ಹೋಗೋಣಂತೆ. ಅಚ್ಛೇದ್ಯೋಯಮದಾಹ್ಯೋಯಂ ಯೋಯಂ ಅಕ್ಲೇದ್ಯೋಶೋಷ್ಯ ಏವಚ
अचलोयं सनातनः अच्छेद्योयमदाह्योयमक्लो अक्लेद्योषोष्य एव च नित्यः सर्वगतस्थाणुरचलोऽयं सन नित्यः सर्वगतस्थाणुः अचलोऽयं सनातनः सरि अच्छेद्यः अयम् अदाह्यः अयम् अक्लेद्यः अशोष्यः एव च नित्यः सर्वगतस्थाणुः अचलः अयं सनातनः ಇದು ಪದಚ್ಛೇದದ ಕ್ರಮ. ಈ ಶ್ಲೋಕದಲ್ಲಿ ಶ್ರೀಮದ್ ಆಚಾರ್ಯರು ಒಂದು ಈ ಶ್ಲೋಕಕ್ಕೆ ಉತ್ತಮವಾದ ಒಂದು ಪೀಠಿಕೆಯನ್ನ ಕೊಡುತ್ತಾರೆ. ಆಯ್ತಾ, ಗೀತಾ ಭಾಷ್ಯದಲ್ಲಿ ಒಂದು ಅಂಶವನ್ನ ಹೇಳ್ತಾ ಇದ್ದಾರೆ ಶ್ರೀಮದ್ ಆಚಾರ್ಯರು. ಏನ್ ಹೇಳಲಿಕ್ಕೆ ಹೊರಟಿದ್ದಾನೆ ಇದರಲ್ಲಿ ಕೃಷ್ಣ ಪರಮಾತ್ಮ ಅಂತ ಹೇಳಿದ್ರೆ, ಹಿಂದಿನ ಶ್ಲೋಕದಲ್ಲಿ ಜೀವನನ್ನ ಯಾರೂ ಕೂಡ ಶಸ್ತ್ರಾಣಿ ನ ಚಿಂದಂತಿ, ಯಾವ ಶಸ್ತ್ರಗಳು ಕೂಡ ಅವನನ್ನ ತುಂಡರಿಸೋದಿಲ್ಲ. ಜೊತೆಗೆ ಪಾವಕಃ ನ ಏನಂ ದಹತಿ, ಅಗ್ನಿ ಸುಡೋದಿಲ್ಲ, ನೀರು ಒದ್ದೆ ಮಾಡೋದಿಲ್ಲ, ಗಾಳಿ ಒಣಗಿಸೋದಿಲ್ಲ ಅಂತ ಇಷ್ಟು 23ನೇ ಶ್ಲೋಕದಲ್ಲಿ ಕೃಷ್ಣ ಹೇಳಿದ್ದನ್ನು ನಾವು ಕೇಳಿದ್ದೇವೆ. ಮುಂದಿನ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾನೆ, ಅಚ್ಛೇದ್ಯಃ ಅಯಂ ರಾಹ್ಯಃ ಅಯಂ ಅಕ್ಲೇದ್ಯಃ ಅಯಂ ಅಶೋಷ್ಯ. ಈ ವಿಶೇಷಣಗಳನ್ನ ಈ ಒಂದು ಶ್ಲೋಕದಲ್ಲಿ ಕೊಡ್ತಾ ಇದ್ದಾನೆ ಈಗ ಶ್ರೀಕೃಷ್ಣ ಪರಮಾತ್ಮ. ಏನಿದರ ಅಭಿಪ್ರಾಯ ಅಂತ ಹೇಳಿದ್ರೆ, ಒಂದು ಮಾತು ಹೇಳಿದ್ರೆ ಇದಕ್ಕೆ ಪೀಠಿಕೆಯ ರೂಪದಲ್ಲಿ ಭಾಷ್ಯದಲ್ಲಿ ಹೇಳಿದ ಒಂದು ಮಾತು, ವರ್ತಮಾನ ನಿಷೇಧಾತ್ ಸ್ಯಾದ್ ಉತ್ತರತ್ರ ಇತ್ಯತ ಆಹ ಅಚ್ಛೇದ್ಯ ಇತಿ. ಯಾಕೆ ಮುಂದಿನ ಶ್ಲೋಕ ಹೊರಟಿದೆ ಅಂತ ಹೇಳಿದ್ರೆ, 23ನೇ ಶ್ಲೋಕದಲ್ಲಿ ನೀವು ಗಮನಿಸಿರಿ, ಎಲ್ಲ ಲಟ್ಲಕಾರದ ಪ್ರಯೋಗವನ್ನು ಮಾಡಿದ್ದಾನೆ. ಚಿಂದಂತಿ, ದಹತಿ, ಕ್ಲೇದಯಂತಿ, ಶೋಷಯತಿ, ಎಲ್ಲ ವರ್ತಮಾನ ಲಟ್ ಅಲ್ವಾ? ವರ್ತಮಾನ ಕಾಲದಲ್ಲಿ ಲಟ್ಲಕಾರವನ್ನು ಪ್ರಯೋಗ ಮಾಡುತ್ತಾರೆ. ಹಾಗಾದ್ರೆ ಹಿಂದಿನ ಶ್ಲೋಕದಲ್ಲಿ ಆಗಬೇಕಾದ್ರೆ ನಮಗೇನನ್ಸುತ್ತೆ, ಎಲ್ಲ ಲಟ್ಲಕಾರವನ್ನು ಪ್ರಯೋಗ ಮಾಡಿದ್ದಾನೆ ಕೃಷ್ಣ ಪರಮಾತ್ಮ, ಹಾಗಾಗಿ ವರ್ತಮಾನ ಕಾಲದಲ್ಲಿ ಮಾತ್ರ ಜೀವನಿಗೆ ನಾಶ ಇಲ್ಲ ಅಂತ ನಮಗೆ ಅರ್ಥ ಆಗಿಬಿಡುತ್ತೆ. ಹಾಗಾದ್ರೆ ಭೂತಕಾಲದಲ್ಲಿ ಅಥವಾ ಭವಿಷ್ಯತ್ ಕಾಲದಲ್ಲಿ ಮುಂದೆ ಅವನಿಗೆ ನಾಶ ಇರಬಹುದಲ್ವಾ ಅನ್ನೋ ಸಂಶಯ ಬಂದರೆ, ಭವಿಷ್ಯತ್ ಕಾಲದಲ್ಲಿಯೂ ಕೂಡ ಜೀವನಿಗೆ ನಾಶ ಇಲ್ಲ ಅನ್ನೋದನ್ನ ಈ ಶ್ಲೋಕದಲ್ಲಿ ಸಮರ್ಥನೆ ಮಾಡುತ್ತಾ ಇದ್ದಾನೆ. ಸರಿ ಹೋಯ್ತಾ? ಇಷ್ಟು ಪೀಠಿಕೆಯನ್ನು ತಗೊಳ್ಬೇಕು ಇದಕ್ಕೆ. ನಾನು ನ ಚಿಂದಂತಿ ಇತ್ಯಾದಿ ಲಟ್ ಪ್ರಯೋಗೇಣ ವರ್ತಮಾನಸ್ಯೇವ ಛೇದಾದೇಹ ನಿಷೇಧಾತ್ ಇದಾನೀಂ ದೃಶ್ಯಮಾನತ್ವೇನ ಆತ್ಮನಃ ಪ್ರಾಗ್ ವಿನಾಶ ಭಾವೇಪಿ ಉತ್ತರತ್ರ ಶಸ್ತ್ರಾದಿನ ವಿನಾಶ ಸ್ಯಾತ್. ಅಲ್ವಾ, ಭೂತಕಾಲದಲ್ಲಿ ನಾಶ ಇಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ. ಯಾಕೆ? ಭೂತಕಾಲದಲ್ಲಿ ನಾಶ ಆಗಿಬಿಟ್ಟಿದ್ದರೆ ಜೀವ ವರ್ತಮಾನ ಕಾಲದಲ್ಲಿ ಇರ್ತಾ ಇರಲಿಲ್ಲ ಅಲ್ವಾ. ಈಗ ನಮ್ಮ ಎದುರಿಗೆ ಒಂದು ಪುಸ್ತಕವು ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ಅದು ಹಿಂದಿನ ಈಗಿತ್ತು ಅಂದ್ರೆ ಇದನ್ನ 10 ವರ್ಷ ಕೆಳಗು ಅದಿತ್ತು ಅಂತ ಅರ್ಥ ತಾನೆ ಅಲ್ವಾ. ಈಗ ಒಂದು ಪುಸ್ತಕ ನಾವು ಕೈಯಲ್ಲಿ ಹಿಡ್ಕೊಂಡಿದ್ದೇವೆ ಅಂತ ಹೇಳಿದ್ರೆ, ವರ್ತಮಾನ ಕಾಲದಲ್ಲಿ ನಮ್ಮ ಕೈಯಲ್ಲಿ ಪುಸ್ತಕ ಇದೆ. 10 ವರ್ಷದ ಕೆಳಗೆ ಆ ಪುಸ್ತಕ ಇತ್ತೋ ಇಲ್ವೋ ಪ್ರಶ್ನೆ ಬರೋದಿಲ್ಲ ನಮಗೆ. 10 ವರ್ಷದ ಕೆಳಗೆ ಅದು ನಾಶವಾಗ್ಬಿಟ್ಟಿದ್ರೆ ಅದು ಈಗ ನಮ್ಮ ಕೈಯಲ್ಲಿ ಇರ್ಲಿಕ್ಕೆ ಹೇಗೆ ಸಾಧ್ಯ ಆಗ್ತಿತ್ತು? ಆದ್ರಿಂದ ಭೂತಕಾಲದಲ್ಲಿ ಜೀವ ಇದ್ದಾನೆ ಸಿದ್ಧ ಆಗತ್ತೆ. ಯಾಕೆ? ವರ್ತಮಾನ ಕಾಲದಲ್ಲಿ ಜೀವ ಇದ್ದಾನಾದ್ದರಿಂದ. ಹಾಗಾದ್ರೆ ಇನ್ನು ಭವಿಷ್ಯತ್ ಕಾಲದಲ್ಲಿ ನಾಶ ಬರಬಹುದಲ್ವಾ ಅಂತ ಒಂದು ಸಂಶಯ ನಮಗೆ ಬರ್ತಾ ಇತ್ತು. ಶಸ್ತ್ರಾದಿಗಳಿಂದ ಜೀವನಿಗೆ ಭವಿಷ್ಯತ್ ಕಾಲದಲ್ಲಿ ನಾಶ ಉಂಟಾಗಬಹುದೋ ಏನೋ ಅಂತ ಸಂಶಯ ಬಂದ್ರೆ, ಆ ಸಂಶಯವನ್ನು ನಿವಾರಣೆ ಮಾಡುವುದಕ್ಕೋಸ್ಕರ ಕೃಷ್ಣ ಪರಮಾತ್ಮ ಈ ಶ್ಲೋಕವನ್ನು ಹೇಳ್ತಾ ಇದ್ದಾನೆ.
ಇದಿಷ್ಟು ಪೀಠಿಕೆಯನ್ನ ಕೊಟ್ಕೊಳ್ಬೇಕು. ಸರಿ ಹೋಯ್ತಾ? ಏನ್ ಹೇಳ್ತಾ ಇದ್ದೀನಿ ಪದ ಪದ ಅರ್ಥವನ್ನು ನೋಡೋಣ ಇವಾಗ. ಅಯಂ ಅಚ್ಛೇದ್ಯ, ಛೇತ್ತುಂ ಯೋಗ್ಯ ಛೇದ್ಯ, ನ ಛೇದ್ಯ ಅಚ್ಛೇದ್ಯ. ಇಲ್ಲನ್ನ ಎರಡು ಇಬ್ಬರಿಗೂ ಕೂಡ ಅನ್ವಯವನ್ನು ಇಟ್ಕೊಳ್ಬೇಕು ನಾವು. ಜೀವನಿಗೂ, ಜೀವನೂ ಅಷ್ಟೇ, ಭಗವಂತನು ಅಷ್ಟೇ, ಈಶ್ವರನು ಅಷ್ಟೇ. ಅವನು ಕೂಡ ಅವನೇನಾಗಿದ್ದಾನೆ, ಅಚ್ಛೇದ್ಯ. ಅಯಂ ಜೀವ ಅಚ್ಛೇದ್ಯ, ತುಂಡರಿಸಲಿಕ್ಕೆ ಶಸ್ತ್ರಾಸ್ತ್ರಗಳಿಂದ ಛೇದನಕ್ಕೆ ಅರ್ಹತೆ ಇಲ್ಲದವನು ಅಂತ ಅರ್ಥ. ಹಾಗೆ ಅಯಂ ಅಗಾಹ್ಯ, ಇದ ದಗ್ಧುಂ ಯೋಗ್ಯ ದಹ್ಯ ಅದಾಹ್ಯ, ನ ದಾಹ್ಯ ಅದಾಹ್ಯ. ಹಾಗೆ ಕ್ಲೇದಿತುಂ ಯೋಗ್ಯ ಕ್ಲೇದ್ಯ, ನ ಕ್ಲೇದ್ಯ ಅಕ್ಲೇದ್ಯ. ಶೋಷಿತುಂ ಯೋಗ್ಯ ಶೋಷ್ಯ, ನ ಶೋಷ್ಯ ಅಶೋಷ್ಯ. ಆದ್ರಿಂದ ಏನು ಹಿಂದೆ ನಾಲ್ಕು ವಿಶೇಷ ನಾಲ್ಕು ಅಂಶಗಳನ್ನ ಹೇಳಿದ್ದನೋ ಅದನ್ನು ಭವಿಷ್ಯತ್ ಕಾಲದಲ್ಲಿಯೂ ಕೂಡ ಇವುಗಳಿಂದ ನಾಶ ಬರಲಿಕ್ಕೆ ಸಾಧ್ಯ ಇಲ್ಲ ಜೀವನಿಗೆ. ಜೀವನನ್ನ ಯಾವ ಶಸ್ತ್ರಗಳು ಕೂಡ ಅವನು ಛೇದನೆ ಮಾಡುವುದಿಲ್ಲ. ಮುಂದೆ ಭವಿಷ್ಯತ್ ಕಾಲದಲ್ಲಿ ಬೆಂಕಿಯಿಂದ ಸುಡ್ಲಿಕ್ಕೂ ಅವನು ಅರ್ಹನಲ್ಲ. ಜೊತೆಗೆ ನೀರು ಅವನನ್ನ ಒದ್ದೆ ಮಾಡುತ್ತೋ ಅಂತ ಹೇಳಿದ್ರೆ ನೀರಿನಿಂದ ತೊಯಿಸಲಿಕ್ಕೂ ಕೂಡ ಅವನು ಅರ್ಹನಲ್ಲ. ಜೊತೆಗೆ ನ ಅಶೋಷ್ಯ, ಅಂದ್ರೆ ಗಾಳಿ ಅವನನ್ನು ಒಣಗಿಸಲಿಕ್ಕೂ ಸಾಧ್ಯ ಇಲ್ಲ ಅಂತ ಇಷ್ಟು ಅಂಶಗಳನ್ನ ಹೇಳಿ ಕುತಃ ಪ್ರಶ್ನೆ ಬರುತ್ತೆ ನಮಗೆ, ಯಾಕಪ್ಪ ಜೀವನನ್ನ ಬೆಂಕಿ ಸುಡೋದಿಲ್ಲ ಯಾಕೆ, ನೀರು ಒದ್ದೆ ಮಾಡೋದಿಲ್ಲ ಯಾಕೆ, ಗಾಳಿ ಒಣಗಿಸೋದಿಲ್ಲ ಯಾಕೆ, ಶಸ್ತ್ರಗಳು ತುಂಡರಿಸೋದಿಲ್ಲ ಯಾಕೆ ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ಉತ್ತರಾರ್ಧದಲ್ಲಿ ಉತ್ತರ ಕೊಡ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ನಿತ್ಯ ಸರ್ವಗತ ಸ್ಥಾಣು ಅಚಲ ಅಯಂ ಸನಾತನ. ಯಾಕೆ ಅಂದ್ರೆ ಈ ಜೀವ ಇದ್ದಾನಲ್ಲ ಇವನೇನಾಗಿದ್ದಾನೆ, ನಿತ್ಯ ಸರ್ವಗತಃ. ಇಲ್ಲಿ ಒಂದು ಅಂಶವನ್ನ ಗಮನಿಸಬೇಕು. ಇಲ್ಲಿ ರಾಯರು ಒಂದು ಪದವನ್ನ ಶ್ರೀಮದ್ ಆಚಾರ್ಯದನ್ನು ಉಲ್ಲೇಖ ಮಾಡುತ್ತಾರೆ ಇಲ್ಲಿ. ನಿತ್ಯ ಅಂತ ಹೇಳಿದ್ರೆ ಇಲ್ಲಿ ನಿತ್ಯ ಸರ್ವಗತಃ, ಅಲ್ಲಿ ಸರ್ವಗತ ಸ್ಥಾಣು ಅಂತ ನಾವು ಒಟ್ಟಿಗೆ ಹೇಳುತ್ತೇವೆ. ಅಲ್ಲಿ ಪದ ವಿಭಾಗ ಮಾಡಿಕೊಳ್ಳ್ರಿ ಅಂತ ಹೇಳುತ್ತಾರೆ ಶ್ರೀಮದ್ ಆಚಾರ್ಯರು. ಸರ್ವಗತಃ ಸ್ಥಾಣು ಹೀಗೆ ವಿಭಾಗ ಮಾಡಿಕೊಳ್ಬೇಕು ಆಯ್ತಾ. ಹಾಗಾದ್ರೆ ನಿತ್ಯ ಶಬ್ದವನ್ನ ಎಲ್ಲಿಗೆ ಅನ್ವಯ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ನಿತ್ಯ ಸರ್ವಗತಃ ಸ್ಥಾಣು ಅಚಲ ಅಯಂ ಸನಾತನ, ಹೀಗೆ ಪದ ವಿಭಾಗ ಮಾಡಿಕೊಳ್ಬೇಕು. ಭಗವಂತ ಏನಾಗಿದ್ದಾನೆ, ಅವನು ನಿತ್ಯ ಸರ್ವಗತಃ. ನಿತ್ಯ ಶಬ್ದಕ್ಕೆ ಸದಾ, ಯಾವಾಗಲೂ ಅಂತ ಅರ್ಥ. ಯಾವಾಗಲೂ ಭಗವಂತ ಸರ್ವಗತನಾಗಿದ್ದಾನೆ ಅಂದ್ರೆ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಅಂತ ಅರ್ಥ ಆಯ್ತಾ. ಆಮೇಲೆ ಸ್ಥಾಣು, ಸ್ಥಾಣು ಶಬ್ದಕ್ಕೆ ಏನರ್ಥ ಮುಂದೆಲ್ಲ ಬರೀತಾರೆ ಶ್ರೀಮದ್ ಆಚಾರ್ಯ ಬರೀವಾಗ ಬರೀತಾರೆ. ಸ್ಥಾಣು ಶಬ್ದಕ್ಕೆ ಸ್ಥಾಣು ಶಬ್ದೇನ ನೈಮಿತ್ತಿಕಂ ಅನ್ಯಥಾತ್ವಂ ನಿವಾರಯತಿ, ಅರೆ ಪ್ರಾಕೃತವಾದ ನೈಮಿತ್ತಿಕ ಹಾಗೂ ಸ್ವಾಭಾವಿಕವಾದ ನಾಶ ಇಲ್ಲದವ ಅಂತ ಅರ್ಥ. ಅಚಲ, ಅವನು ಅಚಲನೂ ಆಗಿದ್ದಾನೆ. ಅಚಲ ಶಬ್ದಕ್ಕೆ ಏನರ್ಥ ಹಾಗಾದ್ರೆ, ಸ್ಥಾಣು ಅಂತ ಹೇಳಿದ್ರೆ ಪ್ರಾಕೃತ ಚಲನ ರಹಿತ ಅಂದ್ರೆ ಏನು, ಈಗ ಸ್ಥಾಣ ಶಬ್ದಕ್ಕೆ ನಮ್ಮ ಪ್ರಸಿದ್ಧವಾದ ಒಂದು ಅರ್ಥ ಗೊತ್ತಿದೆ ಅಲ್ವಾ, ಕಂಬ ಅಂತ ಒಂದು ಅರ್ಥ ಹೇಳುತ್ತೇವೆ ಅಲ್ವಾ. ಕಂಬ ಏನಾಗುತ್ತೆ, ಎಷ್ಟೇ ಜೋರ ಗಾಳಿ ಬೀಸಲಿ, ಮಳೆ ಬರಲಿ, ಬಿಸಿಲಿರಲಿ, ಒಂದೇ ರೀತಿ ನಿಂತುಕೊಂಡಿರುತ್ತೆ ಅಲ್ವಾ. ಹಾಗಾಗಿ ಸ್ಥಾಣು ಶಬ್ದಕ್ಕೆ ಪ್ರಾಕೃತ ಚಲನ ರಹಿತನಾದವನು ಅಂತ ಅರ್ಥ ಸ್ಥಾಣು ಶಬ್ದಕ್ಕೆ. ಅಚಲ ಅಂತ ಹೇಳಿದ್ರೆ ವಾಸ್ತವಿಕವಾಗಿ ಮೇಲ್ನೋಟಕ್ಕೆ ನೋಡಿದ್ರೆ ಅಚಲ ಸ್ಥಾಣು ಎರಡು ಒಂದೇ ರೀತಿಯಾದ ಅರ್ಥವನ್ನು ಹೇಳಿದಂತೆ ನಮಗೆ ಭಾಸವಾದರೂ ಸ್ವಲ್ಪ ಅರ್ಥ ವ್ಯತ್ಯಾಸ ಇದೆ. ಅಚಲ ಶಬ್ದಕ್ಕೆ ಏನರ್ಥ, ನೈಮಿತ್ತಿಕವಾದ ಹಾಗೂ ಸ್ವಾಭಾವಿಕವಾದ ಯಾವ ವಿಕಾರವೂ ಇಲ್ಲದವನು ಅಂತ ಅರ್ಥ. ಇದು ಅಚಲ ಅನ್ನುವ ಶಬ್ದದ ಅರ್ಥ. ಇನ್ನು ಸನಾತನ, ಸನಾತನ ಅನ್ನೋ ಶಬ್ದಕ್ಕೆ ಸಶಬ್ದ, ಸನಾತನ ಅನ್ನೋ ಶಬ್ದಕ್ಕೆ ಸನಾದ. ಆಚಾರ ಭಾಷ್ಯದಲ್ಲಿ ಅರ್ಥವನ್ನು ಬರೀತಾರೆ, ಸನಾತನ ಅನ್ನೋ ಶಬ್ದಕ್ಕೆ ಸನಾದ ಅಂತ ಅರ್ಥ ಮಾಡ್ರಿ. ಸನಾದ ಏವ ಸನಾತನ. ಅದಕ್ಕೆ ವಾಸ್ತವಿಕವಾಗಿ ನಮಗೆ ಅನ್ಸುತ್ತೆ ಅಲ್ಲಿ ಸನಾತನ ಅಂತ ಒಂದು ಶಬ್ದ ಉಲ್ಲೇಖ ಮಾಡುತ್ತಾ ಇದ್ದಾರೆ. ಸನಾತನ ಅನ್ನೋ ಶಬ್ದಕ್ಕೆ ವಾಸ್ತವಿಕವಾಗಿ ನಾದೇನ ಸಹಿತ ಸನಾದ ಅಲ್ಲ, ಅಲ್ಲಿ ಅರ್ಥ ಏನು ಬರೆದ್ರು ಶ್ರೀಮದ್ ಆಚಾರ್ಯ ಹೇಳುವಾಗ ಸನಾತನ ಸಶಬ್ದ
ಶಬ್ದದಿಂದ ಸಹಿತನಾದವನು, ಶಬ್ದದಿಂದ ಸಹಿತನಾದವನು ಅಂತ ಹೇಳಿದ್ರೆ ಶಬ್ದ ಪ್ರತಿಪಾದ್ಯ ಅಂತ ಅರ್ಥ. ಸಕಲ ವೇದ ಪ್ರತಿಪಾದ್ಯನಾದವನು ಭಗವಂತ. ಇಷ್ಟು ಸನಾತನ ಶಬ್ದಕರ್ತ. ಹಾಗಾದ್ರೆ ಶಬ್ದ ನಿಷ್ಪತ್ತಿ ಹೇಗಾಯ್ತು? ಅದನ್ನ ರಾಯರು ಗೀತಾ ವಿವೃತ್ತಿಯಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ರಾಯರಿಗೆ ವ್ಯಾಕರಣ ಅಂದ್ರೆ ಬಹಳ ಪ್ರಿಯ, ಹಾಗಾಗಿ ಅವ್ರು ಬರೀತಾರೆ ಗೀತಾ ವಿವೃತ್ತಿಯಲ್ಲಿ ಬರೆಯುವಾಗ. ಯಾಕೆ ಭಗವಂತ ಸನಾತನ ಜೀವ ಭಗವಂತನ ಅಧೀನ ಹೌದು, ಯಾಕಪ್ಪ ಅಂತ ಹೇಳಿದ್ರೆ ಅವನೇನಾಗಿದ್ದಾನೆ, ನಾದೇನ ಸಹ ವರ್ತತೆ ಇತಿ ಸನಾದ. ಭಗವಂತ ವಿಧಿ ನಿಷೇಧ ರೂಪ ಶಬ್ದ ಏನಿದೆ ವೇದಗಳು, ಆ ಸಕಲ ವೇದಗಳಿಂದಲೂ ಕೂಡ ಪ್ರತಿಪಾದ್ಯನಾಗಿದ್ದಾನೆ. ಆದ್ದರಿಂದ ಅವನು ಸನಾದ, ಸನಾದಯೇವ ಸನಾತನ. ಆ ಸನಾದ ಅನ್ನುವ ಶಬ್ದವನ್ನೇ ಸನಾತನ ಎಂಬ ಶಬ್ದದಿಂದ ನಾವು ಕರಿತಾ ಇದ್ದೇವೆ. ಯಾಕೆ ಅಂದರೆ ಅಲ್ಲಿ ಸನಾದ ಅನ್ನುವ ಶಬ್ದಕ್ಕೆ ಅಲ್ಲಿರತಕ್ಕಂತಹ ದಕಾರಕ್ಕೆ ಅಲ್ಲಿ ತನ ಎಂಬ ಆದೇಶ ಬರುತ್ತೆ. ದಕಾರ ಹೋಗಿ ತನ ಅಂತಾಯ್ತು. ಯಾಕೆ ಅಂದ್ರೆ ಶ್ರೀಮದ್ ಆಚಾರ್ಯ ಕಾರಣ ಕೊಡುತ್ತಾರೆ ಅಲ್ಲಿ, ಛಾಂದಸ ಪ್ರಯೋಗ ಅಂತ. ಹಾಗಾಗಿ ಇದೆಲ್ಲ ಭಗವಂತನ ವಿಶೇಷವಾದ ನಾಮಗಳನ್ನು ಹೇಳಬೇಕಾದ್ರಿಂದ ದಶಬ್ದಸ್ಯ ಛಾಂದಸ ಛಾಂದಸ ತನಾದೇಶ ಸ್ಪಷ್ಟವಾಗಿ ರಾಯರು ಬರೀತಾರೆ. ಆದ್ರಿಂದ ಅಲ್ಲಿರುವ ದಕಾರಕ್ಕೆ ತನ ಅನ್ನುವ ಆದೇಶ ಬಂದು ಸದಾ ಸನಾದ ಸನಾದ ಅಂತಿತ್ತು, ದಕಾರ ಹೋಗಿ ತನ ಅಂತ ಬಂತು. ತನ ಅನ್ನೋದೊಂದು ಆದೇಶ, ಅದು ಹೋಗಿ ದಕಾರ ಹೋಗಿ ತನ ಅಂತ ಬಂದ್ರೆ ಸನಾತನ ಅಂತಾಯ್ತು. ಸನಾದಯೇವ ಸನಾತನ. ಅಲ್ಲಿ ಸನಾದ ಇದ್ದದ್ದು ಸನಾತನ ಹೇಗಾಯಿತು ಅಂತ ಹೇಳಿದ್ರೆ ಆ ದಕಾರಕ್ಕೆ ತನ ಎಂಬ ಆದೇಶ ಬರುತ್ತೆ ಛಂದಸ್ ರೀತ್ಯ. ಆದ್ರಿಂದ ಸನಾತನ. ಇದು ಹಿಂದೆ ಇದು ಸ್ಥಾನ ಅನ್ನೋದಕ್ಕೆ ನೈಮಿತ್ತಿಕ ದೋಷ ಅಂತ ಹೇಳಿದ್ರೆ ಏನ್ ನೈಮಿತ್ತಿಕ ದೋಷ ಅಂದ್ರೆ ಏನಾಚಾರೆ? ಒಂದ್ ನಿಮಿಷ ಇದನ್ನ ಮುಗಿಸ್ಬಿಡ್ತೇನೆ ಆಯ್ತಾ, ಸನಾತನ ಶಬ್ದಕ್ಕೆ ಮುಗಿಸ್ಬಿಡ್ತೇನೆ. ಸನಾತನ ಅರ್ಥ ಶಬ್ದ ಕೇಳಿ ಆಮೇಲೆ ಬರ್ತೇನೆ. ಆದ್ರಿಂದ ಸನಾದ ಅಂತ ಹೇಳಿದ್ರೆ ವಾಸ್ತವಿಕವಾಗಿ ನಾದೇನ ಸಹವರ್ತತೆ ಇತಿ ಸನಾದ ಅಂತ ಆಗಬೇಕು. ಆದ್ರೆ ಈ ದಕಾರಕ್ಕೆ ಛಾಂದಸದ ಛಂದಸ್ಸಿನ ವ್ಯಾಕರಣ ರೀತಿಯ ಅಂದ್ರೆ ವೈದಿಕ ವ್ಯಾಕರಣ ಅಂತ ಅರ್ಥ. ಆ ವೈದಿಕ ವ್ಯಾಕರಣದ ಪ್ರಕಾರ ತನ ಎಂಬ ಆದೇಶ ಬಂದು ಸನಾತನ ಅಂತ ರೂಪ ಆಗಿದೆ ಆಯ್ತಾ. ಆದ್ರಿಂದ ಇಲ್ಲಿ ಇಷ್ಟು ಸನಾತನ ಅನ್ನುವ ಶಬ್ದದ ವಿವರಣೆಯನ್ನು ತಿಳ್ಕೊಂಡ್ವಿ. ಆಮೇಲೆ ಈಗೇನು ಪ್ರಶ್ನೆ ಕೇಳಿದ್ರಿ ನೀವು? ಅಂದ್ರೆ ಈಗ ಒಂದನ್ನು ಮೊನ್ನೆ ದಿವಸ ನಾನು ಪಾಠದಲ್ಲಿ ಒಂದು ಹೇಳಿದೆ ಆಯ್ತಾ, ಸುಮ್ಮನೆ ಹಾಗೆ ಸಹಜವಾಗಿ ನಾಶ ಆಗೋದು ಒಂದು ರೀತಿ, ನೈಮಿತ್ತಿಕವಾದ ಒಂದು ನಾಶ ಆಗೋದು ಒಂದು ರೀತಿ. ಅಂದ್ರೆ ಏನು, ಯಾವುದೋ ಒಂದು ಸಹಜವಾಗಿ ಸಾವು ಬರೋದು, ಯಾವುದೋ ಒಂದು ನಿಮಿತ್ತದಿಂದ ಸಾವು ಬರೋದು. ಹಾಗೆ ಜೀವನದಲ್ಲಿ ನಮಗೆ ಕಂಡಿದೆ ಅಲ್ವಾ, ಶಸ್ತ್ರಾಸ್ತ್ರಗಳಿಂದ ಘಾಸಿ ಆಗೋದು ಅಥವಾ ಇನ್ನೇನೋ ಆಕ್ಸಿಡೆಂಟ್ ಆಗೋದು ಅಲ್ವಾ, ಇವೆಲ್ಲ ಒಂದು ನಿಮಿತ್ತ, ಯಾವುದೋ ಒಂದು ನಿಮಿತ್ತದಿಂದ ಜೀವ ನಾಶ ಆಗಬಹುದೇನೋ ಅಂತ ನಮಗೆ ಸಂಶಯ ಬರುತ್ತೆ. ಇದೆಲ್ಲ ನೈಮಿತ್ತಿಕ ನಾಶ ಅಂತ ಕರೀತಾರೆ. ನೈಮಿತ್ತಿಕ ಅಂದ್ರೇನು, ಯಾವುದೋ ಒಂದು ನಿಮಿತ್ತದಿಂದ ಬರುವ ನಾಶ. ಅಂತ ನಾಶಗಳು ಜೀವನಿಗಿಲ್ಲ, ಸ್ವಾಭಾವಿಕವಾದ ನಾಶವು ಜೀವನಿಗಿಲ್ಲ. ಅಂದ್ರೆ ಸ್ವರೂಪತಃ ಜೀವನಿಗೆ ನಾಶ ಇಲ್ಲ. ಅಥವಾ ನೈಮಿತ್ತಿಕವಾಗಿ ಯಾವುದಾದ್ರೂ ನಾಶ ಬರಬಹುದು ಅಂದ್ರೆ ನೈಮಿತ್ತಿಕ ನಾಶವು ಕೂಡ ಜೀವನಿಗಿಲ್ಲ. ಎರಡೂ ವಿಧವಾದ ನಾಶರಹಿತನಾದವನು ಜೀವ, ಇದನ್ನ ಸಮರ್ಥನೆ ಮಾಡ್ತಾ ಇದ್ದಾನೆ. ಸರಿ ಹೋಯ್ತಾ? ಹಾ ಸರಿ. ಇಲ್ಲಿ ಶ್ಲೋಕದಲ್ಲಿ ಇನ್ನೊಂದು ಅಂಶವನ್ನ ಗಮನಿಸಬೇಕು. ಎಲ್ಲಾ ಕಡೆ ಅಯಂ 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 ಅಂತ ಕೊಡ್ತಾ ಇದ್ದಾನೆ. ಅಯಂ ಅಚ್ಛೇದ್ಯ, ಅಯಂ ಅದಾಹ್ಯ, ಅಯಂ ಅಕ್ಲೇದ್ಯ, ಅಯಂ ಅಶೋಷ್ಯ. ಎಲ್ಲಾ ಕಡೆಯೂ ಕೂಡ ಅಯಂ ಅಂತ ಇಲ್ಲಿ ಪದ ಪ್ರಯೋಗವನ್ನು ಮಾಡಿದ್ದಾರೆ. ಯಾಕೆ ಪ್ರತ್ಯೇಕವಾಗಿ ಯಾಕೆ ಹೇಳಬೇಕಾಗಿತ್ತು? ಅಯಂ ಅಂತ ಒಂದು ಕಡೆ ಹೇಳಿ ಎಲ್ಲಾ ಕಡೆಯೂ ಕೂಡ ಅದನ್ನ ಅನ್ವಯ ಇಟ್ಕೊಳ್ಳಿಕ್ ಬರ್ತಾ ಇರ್ಲಿಲ್ವಾ? ಅದ ಅನೇಕ ಕಡೆಗಳಲ್ಲಿ ಮಾಡಿದ್ದನ್ನ ನಾವು ಕಂಡಿದ್ದೇವಲ್ಲ. ಹಾಗಾದ್ರೆ ಇಲ್ಲಿ ಪ್ರತಿಯೊಂದು ಕಡೆಯೂ ಕೂಡ ಅಯಂ ಅನ್ನುವ ಶಬ್ದವನ್ನ ಹೇಳ್ತಾ ಬಂದಿದ್ದಾನಲ್ಲ ಕೃಷ್ಣ ಪರಮಾತ್ಮ, ಏನದರ ಅಭಿಪ್ರಾಯ? ಆಚಾರ್ಯ ಅಚಲ ಪ್ರತ್ಯೇಕ ಪರ್ವತವಾಗಿ ಕೇಳಿಸ್ತಿಲ್ಲ ಮಧ್ಯ. ಹಾ ಕೇಳಿಸ್ತಾ ಇದೆ ಇವಾಗ?
ಕೇಳಿಸ್. ಹಾ ಸರಿ ಸರಿ, ಏನ ನಾರಾಯಣ ಅವ್ರು ಏನೋ ಕೇಳಿದ್ರಲ್ಲ, ಅಂದ್ರೆ ಅದು ಪರ್ವತ ಅಂತ ಆಗ್ಬಿಡುತ್ತಲ್ಲ. ಹಾ ಏನಂದ್ರಿ? ಅಚಲ. ಅಚಲ ಅಂದ್ರೆ ಅದು ಪರ್ವತ, ಚಲ ಅಲ್ದೇ ಇರೋದು ಪರ್ವತ ಅಂತ ಆಗುತ್ತಲ್ಲ. ಅದ ಪರ್ವತಕ್ಕೆ ಒಂದು ಹೆಸರಿದೆ ಅಷ್ಟೇ, ಆಯ್ತಾ? ಅದ್ರ ವಾಸ್ತವಿಕ ಅರ್ಥ ಹಾಗೆ ಆಯ್ತಾ. ಕನ್ನಡದಲ್ಲಿ ಹೇಳುವಾಗ ಅಚಲ ಶಬ್ದಕ್ಕೆ ಏನ್ ಅರ್ಥ? ನಾ ಚಲತಿ ಇತಿ ಅಚಲ. ಪರ್ವತ ಅಚಲ ಅಲ್ವಾ? ಅದು ಎಲ್ಲಾದ್ರೂ ಓಡಾಡ್ಲಿಕ್ಕೆ ಸಾಧ್ಯನಾ? ಹಿಂದೆ ಎಲ್ಲ ಅಚಲ ಆಗಿರ್ಲಿಲ್ಲ ಅದು. ನಾವೆಲ್ಲ ಕತೆ ಕೇಳುತ್ತೇವೆ ರಾಮಾಯಣದಲ್ಲಿ ಅಲ್ವಾ, ಇಂದ್ರ ಎಲ್ಲ ಪರ್ವತಗಳ ರೆಕ್ಕೆಗಳನ್ನ ತುಂಡರಿಸಿಬಿಟ್ಟ ಅಂತ. ಅಲ್ಲಿಯವರೆಗೂ ಪ್ರಾಯ ಇಂದ್ರ ತುಂಡರಿಸುವವರೆಗೂ ಆ ಪರ್ವತಕ್ಕೆ ಅಚಲ ಅಂತ ಕರೀತಾ ಇರ್ಲಿಲ್ಲ, ಆಮೇಲೆ ಅಚಲ ಅಂತ ಹೆಸರು ಬಂದದ್ದು ಅದಕ್ಕೆ ಅಲ್ವಾ. ಅಲ್ಲಿಯವರೆಗೂ ಪರ್ವತಗಳೆಲ್ಲ ಚಲಿಸ್ತಾ ಇತ್ತು. ಹಾ, ಯಾವಾಗ ಈ ದೇವೇಂದ್ರ ಪರ್ವತಗಳ ರೆಕ್ಕೆಗಳನ್ನ ತುಂಡರಿಸಿಬಿಟ್ನ, ಅವತ್ತಿಂದ ಅದು ಅಚಲ ಅಂತ ಕರೆಸ್ಕೊಳ್ಳಿಕ್ ಶುರುವಾಯಿತು ಆಯ್ತಾ. ಅದು ಸಾಮಾನ್ಯವಾಗಿ ಹೇಳೋ ಮಾತು, ಆದ್ರೆ ಪ್ರಕೃತದಲ್ಲಿ ಅಚಲ ಶಬ್ದಕ್ಕೆ ಈ ರೀತಿಯಾದ ಅರ್ಥವನ್ನು ಮಾಡಬೇಕು ಆಯ್ತಾ. ಆಚಾರ ಬರೀತಾರೆ, ಹೇಳ್ತೇನೆ ಅಚಲ ಶಬ್ದಕ್ಕೆ ಏನ್ ಅರ್ಥ ಅಂತ ಹೇಳ್ಬಿಡ್ತೇನೆ. ಆಯ್ತಾ, ಹಾಗೆ ಆಯ್ತು. ಇವಾಗ ನಿತ್ಯ ಸರ್ವಗತಃ ಸ್ಥಾಣು ಅಂತ ಅದೊಂದು ಅಂಶವನ್ನ ಇಲ್ಲಿ ಸೇರಿಸ್ಕೊಳ್ಬೇಕು. ಇಲ್ಲಿ ಹಾಗೆ ಹೇಳಿದ್ರು ಒಂದಂಶ, ಇಲ್ಲಿ ನಿತ್ಯ ಸ್ಥಾಣು ಅಂತ ಆ ನಿತ್ಯತ್ವವನ್ನ ಸರ್ವಗತಃ ಅನ್ನುವ ಶಬ್ದದ ಜೊತೆಗೆ ಅನ್ವಯವನ್ನು ಮಾಡಿಕೊಳ್ಬೇಕು ಅಂತ ಹೇಳಿದ್ರು. ಎಲ್ಲ ಇದನ್ನಾಯ್ತಲ್ವಾ ಇವಾಗ, ಇದು ಇದಂ ಶಬ್ದ ಅಯಂ ಶಬ್ದವನ್ನ ಯಾಕೆ ಹೇಳಿದ್ದು ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಹಾಗೆ ಅಲ್ವಾ. ಪ್ರತಿಯೊಬ್ಬ ಯಾವನು ಒಬ್ಬ ಜೀವ ಮಾತ್ರ ನಾಶವುಳ್ಳವನ ನಾಶ ರಹಿತನಲ್ಲ, ಯಾರ್ಯಾರು ಜೀವರೋ ಅವರೆಲ್ಲರೂ ಕೂಡ ಅಚ್ಛೇದ್ಯರು, ಅದಾಖ್ಯರು, ಅಶೋಷ್ಯರು ಅಂತ ಹೇಳುವ ಉದ್ದೇಶದಿಂದ ಕೃಷ್ಣ ಪರಮಾತ್ಮ ಪೃಥಕ್ಕಾಗಿ ಅಯಂ ಶಬ್ದವನ್ನ ಇಲ್ಲಿ ಪ್ರಯೋಗ ಮಾಡಿದ್ದಾನೆ ಅಂತ ಅದೊಂದು ಅಂಶವನ್ನ ಇಲ್ಲಿ ಅರ್ಥವನ್ನು ಮಾಡಿಕೊಳ್ಬೇಕು ಆಯ್ತಾ. ಆಮೇಲೆ ಇಲ್ಲಿ ನಿತ್ಯ ಸರ್ವಗತಃ ಸ್ಥಾಣು ಅಂತ ಇಲ್ಲಿ ಪದ ವಿಭಾಗ ಮಾಡಿಕೊಂಡು ನಿತ್ಯ ಎಂಬ ಪದವನ್ನ ಸರ್ವಗತ ಎಂಬ ಶಬ್ದಕ್ಕೆ ವಿಶೇಷಣವನ್ನಾಗಿ ಕೊಡ್ರಿ ಅಂತ ಇಲ್ಲಿ ಹೇಳಿದ್ರು. ಆಚಾರ ಭಾಷ್ಯದಲ್ಲೂ ಕೂಡ ಅದನ್ನ ಉಲ್ಲೇಖ ಮಾಡ್ತಾ ಇದ್ದ, ನಿತ್ಯತ್ವಂ ಸರ್ವಗತತ್ವ ವಿಶೇಷಣಂ ಅಂತ. ಯಾಕೆ? ಅನ್ಯಥಾ ಪುನರುಕ್ತೇಹೇ. ಇಲ್ಲದೆ ಹೋದ್ರೆ ಇದೇ ಅಂಶವನ್ನ ಹಿಂದೆ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಎನ್ನುವ ಪದವನ್ನ ಹಾಕಿದ್ದಾರೆ ಅಲ್ಲಿ, ಹಿಂದೆಯೂ ಕೂಡ ಬಂದಿದೆ ನಮಗೆ ಶ್ಲೋಕದಲ್ಲಿ. ಆದ್ರಿಂದ ಅದೇ ಅರ್ಥವನ್ನೇ ಕೊಡುವ ಮತ್ತೊಂದು ಪದವನ್ನು ಇಲ್ಲಿ ಹಾಕಿಬಿಟ್ರೆ ನಮ್ಮ ಪುನರುಕ್ತಿ ಅಂತ ಬರ್ತಾ ಇತ್ತು, ಮತ್ತೆ ಹೇಳಿದ್ದನ್ನೇ ಹೇಳ್ತಾ ಇದಾರಲ್ಲ ಅನ್ನುವ ದೋಷ ಬರ್ತಾ ಇತ್ತು. ಅದಕ್ಕೋಸ್ಕರ ಅಲ್ಲಿ ಪದ ವಿಭಾಗ ಮಾಡಿಕೊಂಡ್ಬಿಡ್ರಿ. ನಿತ್ಯ ನಿತ್ಯತ್ವ ಶಬ್ದವನ್ನ ಇದಕ್ಕೆ ಸರ್ವಗತಃ ಅನ್ನುವ ಪದಕ್ಕೆ ವಿಶೇಷಣವನ್ನಾಗಿ ಇಟ್ಕೊಂಡ್ಬಿಡ್ಬೇಕು ಅಂತ ತಿಳಿಸ್ತಾ ಇದ್ದಾರಲ್ಲಿ. ಯಾಕೆ ಅಂದ್ರೆ ಸರ್ವಗತಃ ಸ್ಥಾಣು ಇತಿ ಪದ ವಿಭಾಗ, ನಿತ್ಯ ಇತಿ ಸರ್ವಗತ ಇತ್ಯಸ್ಯ ವಿಶೇಷಣಂ. ಸರ್ವಗತ ಪದ ಏನ? ಹಾಗಾದ್ರೆ ಏನಾಯ್ತು? ಸರ್ವಗತತ್ವ ವಿಶಿಷ್ಟ ಇತ್ಯರ್ಥ. ಸರ್ವಗತ ಪದೇನ ಸರ್ವಗತತ್ವ ವಿಶಿಷ್ಟ ಅಂತ ಅರ್ಥ ಅಲ್ವಾ. ನಿತ್ಯ ಸರ್ವಗತ ವಿಶಿಷ್ಟ ಇತ್ಯುಕ್ತೆ. ಹಾಗಾದ್ರೆ ಏನ್ ಹೇಳಿದಾಗಾಯ್ತು? ಭಗವಂತ ನಿತ್ಯ ಯಾವಾಗಲೂ ಸರ್ವಗತತ್ವ ವಿಶಿಷ್ಟನಾಗಿದ್ದಾನೆ. ಅಂದ್ರೆ ಈ ಸರ್ವಗತತ್ವ ವಿಶಿಷ್ಟಸ್ಯ, ಇದು ವಿಶಿಷ್ಟಸ್ಯ ಯದ್ಭವತಿ ತದ್ ವಿಶೇಷಣಸ್ಯಾಪಿ ಭವತಿ ಅಂತ ಒಂದು ನಿಯಮ ಇದೆ. ಹಾಗಾಗಿ ನಿತ್ಯತ್ವ ಸರ್ವಗತತ್ವ ವಿಶಿಷ್ಟನಾದವನಿಗೆ ಬಂದಿದೆ ಅಂತ ಹೇಳಿದ್ರೆ ಆ ತತ್ ವಿಶೇಷಣಕ್ಕೂ ಕೂಡ ವಿಶಿಷ್ಟಸ್ಯ ಯದ್ಭವತಿ ತದ್ ವಿಶೇಷಣಸ್ಯಾಪಿ ಭವತಿ. ಅಂದ್ರೆ ಸರ್ವಗತತ್ವ, ಸರ್ವಗತತ್ವವು ಭಗವಂತನಿಗೆ ನಿತ್ಯವಾಗಿದೆ ಅನ್ನೋ ಅರ್ಥ ಬರುವುದಕ್ಕೋಸ್ಕರ ಅಲ್ಲಿ ಸ್ಥಾಣು ಶಬ್ದಕ್ಕೆ ಸ್ಥಾಣು ಮತ್ತೆ ಸರ್ವಗತ ಈ ಎರಡಕ್ಕೂ ಕೂಡ ಪದ ವಿಭಾಗವನ್ನು ಮಾಡಿಕೊಂಡು ನಿತ್ಯತ್ವವನ್ನ ಸರ್ವಗತ ಎಂಬ ಪದಕ್ಕೆ ವಿಶೇಷಣವನ್ನ ಇಟ್ಕೊಳ್ಳಬೇಕು. ಅದೊಂದು ಸ್ವಾರಸ್ಯವನ್ನು ಭಾಷ್ಯದ ಮೂಲಕ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಇನ್ನು ಇಲ್ಲಿ ಅದೇ ಅಚಲ ಶಬ್ದಕ್ಕೆ ಯಾವುದೇ ರೀತಿಯಾಗಿರತಕ್ಕಂತಹ ವಿಕಾರವೂ ಕೂಡ ಭಗವಂತನಿಗೆ ಇಲ್ಲ ಅಂತ ಅದರ ಅಭಿಪ್ರಾಯ. ಇನ್ನು ಸನಾತನ ಅನ್ನೋ ಶಬ್ದಕ್ಕೆ ಭಗವಂತ ವೇದವಾಚ್ಯನಾಗಿದ್ದಾನೆ. ವೇದ ಸನಾತನ ಅನ್ನೋ ಶಬ್ದಕ್ಕೆ ಇನ್ನೊಂದು ರೀತಿ ಅರ್ಥ ಬರೆದ್ರು ಆಚಾರ ಬರೆಯುವಾಗ. ಸನಾತನ ಅನ್ನೋ ಶಬ್ದಕ್ಕೆ ಸದಾ ಯಾವಾಗಲೂ ಒಂದೇ ರೀತಿ ಇರುವ ವ್ಯಕ್ತಿ ಅಂತ ಒಂದು ಅರ್ಥ ಬಂದ್ಬಿಡುತ್ತೆ ನಮಗೆ. ಯಾಕೆಂದ್ರೆ ವಾಸ್ತವಿಕವಾಗಿ ಶಾಶ್ವತ ಅನ್ನುವ ಪದವನ್ನ ಶಾಶ್ವತೋಯಂ ಪುರಾಣೋ ಎಂಬಲ್ಲಿ ಶಾಶ್ವತ ಎಂಬ ಪದವನ್ನ ಹಾಕಿದ್ದಾರೆ. ಮೇಲ್ನೋಟಕ್ಕೆ ನೋಡಿದ್ರೆ ಸನಾತನ ಅನ್ನುವ ಶಬ್ದಕ್ಕೂ ಶಾಶ್ವತ ಅನ್ನುವ ಶಬ್ದಕ್ಕೂ
ಒಂದೇ ರೀತಿಯಾದ ಅರ್ಥದಂತೆ ಕಾಣುತ್ತೆ, ಆದರೆ ಎರಡಕ್ಕೂ ಕೂಡ ಅರ್ಥ ವ್ಯತ್ಯಾಸ ಇದೆ. ಯಾವ ಶಬ್ದವನ್ನು ಕೂಡ ಕೃಷ್ಣ ಪರಮಾತ್ಮ ಎರಡೆರಡು ಬಾರಿ ಹೇಳಲಿಲ್ಲ. ಎಲ್ಲ ಅರ್ಥಗಳು ಕೂಡ ಬಹಳ ವ್ಯತ್ಯಾಸವನ್ನು ಹೊಂದಿದ್ದಾವೆ. ಹಾಗಾದರೆ ಮೇಲ್ನೋಟಕ್ಕೆ ತೋರುವ ಈ ಸನಾತನ ಅನ್ನುವ ಶಬ್ದಕ್ಕೂ ಶಾಶ್ವತ ಅನ್ನುವ ಪದಕ್ಕೂ ಏನು ವ್ಯತ್ಯಾಸ ಅಂದ್ರೆ, ಸನಾತನ ಅನ್ನುವ ಶಬ್ದಕ್ಕೆ ವೇದವಾಚ್ಯನಾದ ಸಕಲ ವೇದಗಳಿಂದ ಪ್ರತಿಪಾದ್ಯನಾದವನು ಭಗವಂತ. ಆ ಭಗವಂತನ ಪ್ರತಿಬಿಂಬನಾಗಿದ್ದಾನೆ ಜೀವ. ಎಲ್ಲದಕ್ಕೂ ಕೂಡ ನಾವು ಹಿಂದಿನಿಂದ ಅದೇ ಅರ್ಥವನ್ನು ಇಟ್ಕೊಂಡು ಬಂದಿದ್ದೇವಲ್ಲ. ಅಜ ಜೀವ, ಅಜ ಅಜ ಅಂದ್ರೆ ಏನರ್ಥ? ಅಜನಾದವನು ಭಗವಂತ. ನ ಜಾಯತೆ ಇತಿ ಅಜಃ. ಆದರೆ ಹಾಗಾದ್ರೆ ಜೀವ ಹೇಗೆ ಅಜ ಅಂತ ಹೇಳಿದ್ರೆ, ಆ ಅಜ ಅಂತ ಕರೆಸಿಕೊಂಡ ಈಶ್ವರನ ಪ್ರತಿಬಿಂಬ ಇವನಾಗಿದ್ದಾನೆ. ಶಾಶ್ವತನಾದವನು ಭಗವಂತ, ಆ ಶಾಶ್ವತನಾದ ಭಗವಂತನ ಪ್ರತಿಬಿಂಬ ಜೀವ ಆಗಿದ್ದಾನೆ. ಆದ್ದರಿಂದ ಇವನು ಕೂಡ ಶಾಶ್ವತ ಅಂತ ನಾವು ಕರಿತೇವೆ ಅಲ್ವಾ. ಈಗ ಕನ್ನಡಿ ಮುಂದೆ ನಾವು ನಿಂತಿರುತ್ತೇವೆ. ಪ್ರತಿಬಿಂಬ ಬಿಂಬ ಕಪ್ಪಾಗಿದ್ರೆ ಪ್ರತಿಬಿಂಬವು ಕಪ್ಪಾಗಿ ಕಾಣಿಸುತ್ತೆ, ಬಿಂಬ ಬೆಳ್ಳಿಗಿದ್ರೆ ಪ್ರತಿಬಿಂಬವು ಬೆಳ್ಳಗೆ ಕಾಣಿಸುತ್ತೆ ನಮಗೆ ಅಲ್ವಾ. ಆದ್ದರಿಂದ ಜೀ ಭಗವಂತ ಅವನು ಅಜ ನಿತ್ಯ ಶಾಶ್ವತ ಪುರಾಣ ಎಲ್ಲವೂ ಕೂಡ ಅವನೇ, ಸನಾತನ ಎಲ್ಲವೂ ಕೂಡ ಅವನೇ. ಅವನೇ ಅಚಲ, ಅವನೇ ಸ್ಥಾಣು, ಅವನೇ ಸರ್ವಗತ. ಆದರೆ ಜೀವನ ಸರ್ವಗತ ಅಂತ ಮಾತ್ರ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಉಳಿದ ಎಲ್ಲಾ ಅಂಶಗಳಲ್ಲಿಯೂ ಕೂಡ ಜೀವನಿಗೂ ಪರ ಭಗವಂತನಿಗೂ ಸಾಮ್ಯತೆ ಇದ್ದರೂ ಜೀವ ಅಣು ಭಗವಂತ ವ್ಯಾಪ್ತ. ಗೊತ್ತಾಯ್ತಾ? ಅದೊಂದು ಅಂಶದಲ್ಲಿ ಮಾತ್ರ ಭಗವಂತನಿಗೆ ಭಗವಂತನ ಸಾಮ್ಯವನ್ನ ಜೀವ ತಾನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಹೀಗೆ ನಿತ್ಯ ಸರ್ವಗತಃ ಸ್ಥಾಣು ಅಚಲಃ ಅಯಂ ಸನಾತನ, ಎಲ್ಲವೂ ಕೂಡ ಭಗವಂತ ಆಗಿದ್ರೂ ಕೂಡ ಜೀವನಿಗೆ ಅದನ್ನು ಹೇಳ್ತಾ ಇದ್ದಾನೆ. ಹೇಗೆ ಕೃಷ್ಣ ಪರಮಾತ್ಮ ಅಂದ್ರೆ ಜೀವ ಈಶ್ವರನ ಪ್ರತಿಬಿಂಬನಾಗಿದ್ದಾನೆ. ಆದ್ದರಿಂದ ಈ ರೀತಿಯಾಗಿ ನಮಗೆ ಉಲ್ಲೇಖವನ್ನು ಮಾಡಲಿಕ್ಕೆ ಬರುತ್ತೆ ಅಂತ. ಇದಿಷ್ಟು ಈ ಶ್ಲೋಕದ ಕೆಲವೊಂದು ಅಂಶಗಳನ್ನ ನಾವು ಹೀಗೆ ತಿಳ್ಕೊಂಡಿದ್ದೇವೆ. ಪ್ರಧಾನ ಕೆಲವೊಂದು ಎಕ್ಸ್ಟ್ರಾ ಅಂಶಗಳು ಬಂದಿದ್ರು ಕೂಡ ಅದನ್ನೆಲ್ಲ ತಲೆಒಳಗಿಟ್ಟುಕೊಂಡು ಒಂದು ಸ್ಥೂಲವಾದ ಒಂದು ಅರ್ಥವನ್ನ ನಾವು ಶ್ಲೋಕಕ್ಕೆ ನೋಡೋದಾದ್ರೆ ಹೇಗೆ ನೋಡಬೇಕು? ಅಯಂ ಜೀವ ಅಚ್ಛೇದ್ಯ ಅದಾಹ್ಯ ಅಕ್ಲೇದ್ಯ ಅಶೋಷ್ಯ. ಆಯ್ತಾ? ಆಮೇಲೆ ಯಾಕೆ ಅಂತ, ಕುತಃ ಅಂತ ಮಧ್ಯದಲ್ಲಿ ಒಂದು ಶಬ್ದ ಹಾಕೊಳ್ಬೇಕು. ಯಾಕೆ ಇವನು ಅಚ್ಛೇದ್ಯ ಮೊದಲಾದ ವಿಶೇಷಣಗಳಿಂದ ಕೂಡಿದ್ದಾನೆ ಅಂತ ಹೇಳಿದ್ರೆ, ನಿತ್ಯ ಸರ್ವಗತಃ ಸ್ಥಾಣು ಅಚಲ ಅಯಂ ನಿತ್ಯ ಸರ್ವಗತಃ ಅಯಂ ಸ್ಥಾಣು ಅಯಂ ಅಚಲ ಅಯಂ ಸನಾತನ ತಸ್ಮಾತ್ ಕಾರಣಾತ್ ಜೀವ ಅಚ್ಛೇದ್ಯ ಅಂತ ಹೀಗೆ ನಾವು ಅದಕ್ಕೆ ಉತ್ತರವನ್ನು. ಇದು ಈ ಶ್ಲೋಕದ ಮೇಲ್ನೋಟಕ್ಕೆ ನಾವು ಕೆಲವೊಂದು ಅರ್ಥವನ್ನ ತಿಳ್ಕೊಂಡಂತೆ ಆಗತ್ತೆ. ಇನ್ನು ಈ ಶ್ಲೋಕ ತುಂಬಾ, ಈ ಶ್ಲೋಕಕ್ಕೆ ಶ್ರೀಮದ್ ಆಚಾರ್ಯರು ಗೀತಾತ್ಪರ್ಯ ಎಲ್ಲವನ್ನು ಕೂಡ ಬಹಳ ಬರೆದಿದ್ದಾರೆ. ಅದರಲ್ಲಿ ಕೆಲವೊಂದು ಶಾಸ್ತ್ರೀಯ ವಿಚಾರಗಳನ್ನ ನಾನು ಬಿಡುತ್ತೇನೆ, ಬಿಟ್ಟು ಕೆಲವೊಂದು ಪ್ರಮೇಯಗಳನ್ನು ಹೇಳಿದ್ದಾರೆ ಗೀತಾ ಭಾಷ್ಯದಲ್ಲಿ. ಆ ಏನೇನು ಪ್ರಮೇಯಗಳಿದ್ದಾವೆ ಅದನ್ನ ತಿಳ್ಕೊಳ್ಬೇಕು ಅಂತ ನನಗೆ ಇವತ್ತು ಓದುವಾಗ ಒಮ್ಮೆ ಅನ್ನಿಸ್ತು ನನಗೆ, ಈ ಪ್ರಮೇಯಗಳನ್ನ ಹೇಳೋಣ. ಹಾಗಾದ್ರೆ ಸ್ವಲ್ಪ ಶಾಸ್ತ್ರೀಯ ವಿಚಾರಗಳನ್ನ ಅಲ್ಲದೆ ಹೋದ್ರು ಪ್ರಮೇಯಗಳನ್ನು ತಿಳ್ಕೊಳ್ಳೋಣ ಅಂತ. ಅದರಿಂದ ಕೆಲವೊಂದು ಶ್ರೀಮದ್ ಆಚಾರ್ಯರು ಹೇಳಿದ, ನಾ ಈ ಶ್ಲೋಕದಲ್ಲಿ ಉಲ್ಲೇಖ ಮಾಡಿದ ಕೆಲವೊಂದು ಪ್ರಮೇಯಗಳನ್ನ ನಾನೀಗ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡುತ್ತೇನೆ ಅಲ್ವಾ. ಈಗಷ್ಟೇ ನಾನು ಹೇಳಿದಂತೆ ಅಜ ನಿತ್ಯ ಶಾಶ್ವತ ಪುರಾಣ ಇವೆಲ್ಲವೂ ಕೂಡ ಭಗವಂತನಿಗೆ ವಿಶೇಷಣವಾದರೂ ಜೀವನಿಗೂ ಅದನ್ನು ನಾವು ಕರಿತಾ ಇದ್ದೇವೆ. ಯಾಕೆ ಅಂದ್ರೆ ಜೀವನು ಭಗವಂತನ ಪ್ರತಿಬಿಂಬನಾಗಿದ್ದಾನೆ ಅಂತ ಒಂದು ಅಂಶವನ್ನು ಹೇಳಿದೆ. ಅದಕ್ಕೆ ಭಾಷ್ಯದಲ್ಲಿ ಶ್ರೀಮದ್ ಆಚಾರ್ಯರು ಕೆಲವೊಂದು ಶ್ರುತಿ ಸ್ಮೃತಿಗಳ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಏನದು? ರೂಪಂ ರೂಪಂ ಪ್ರತಿ ರೂಪೋ ಬಭೂವ, ಇದೊಂದು ಶ್ರುತಿ. ಹಾಗೆ ಮತ್ತೊಂದು ಸ್ಮೃತಿ ವಾಕ್ಯ ಏನ್ ಹೇಳ್ತಾ ಇದೆ? ಆಭಾಸ ಏವಚ ಅಂತ ಮತ್ತೊಂದು ಸ್ಮೃತಿ ವಾಕ್ಯ. ಆ ಶ್ರುತಿಯ ಅರ್ಥ ಏನು ಅಂತ ಪ್ರಶ್ನೆ ಮಾಡಿದ್ರೆ, ರೂಪಂ ರೂಪಂ ಪ್ರತಿ ರೂಪೋ ಬಹುವ, ಒಬ್ಬೊಬ್ಬ ಜೀವನು ಕೂಡ ಈಶ್ವರನ ಒಂದೊಂದು ರೂಪಗಳಿಗೆ ಪ್ರತಿಬಿಂಬನಾಗಿದ್ದಾನೆ ಅಂತ ಈ ಶ್ರುತಿ ಹೇಳ್ತಾ ಇದೆ. ನಾನು ಕಳೆದ ಬಾರಿ ಪಾಠದಲ್ಲಿ ಹೇಳಿದ್ದೆ ಒಮ್ಮೆ ಅಲ್ವಾ,
ಪ್ರತಿಯೊಬ್ಬ ಜೀವನಿಗೂ ಕೂಡ ಅವನದ್ದೇ ಆದ ಪ್ರತಿಯೊಬ್ಬ ಪ್ರತ್ಯೇಕವಾದ ಬಿಂಬರೂಪಗಳಿದ್ದಾವೆ ಅಲ್ವಾ. ಎಷ್ಟೆಷ್ಟು ಜೀವರಾಶಿಗಳಿದೆವೋ ಅನಂತ ಅಲ್ಲ ಅನಂತ ವೈ ವೇದಾಹ ಅಂತ ನಾವು ಹೇಳುತ್ತೇವೆ. ಹಾಗೆ ವೇದಗಳು ಅನಂತ, ಆ ವೇದಗಳ ಹೇಗೋ ಅದರಂತೆ ಪರಮಾತ್ಮನ ರೂಪಗಳು ಅನಂತ. ಅನಂತನಾದ ಭಗವಂತನನ್ನ ಅನಂತವಾದ ವೇದಗಳು ಹೊಗಳುತ್ತಾ ಇದ್ದಾವೆ. ಅದರಂತೆ ಜೀವರಾಶಿಗಳು ಎಷ್ಟಿದ್ದಾರಪ್ಪ? ಅನಂತ ಜೀವರಾಶಿಗಳಿದ್ದಾರೆ. ಅನಂತ ಜೀವರಾಶಿಗಳಿದ್ದರೆ ಆ ಭಗವಂತನ ರೂಪಗಳು ಅನಂತವಾಗಿದ್ದಾವೆ. ಅಂದ್ರೆ ಒಬ್ಬೊಬ್ಬ ಜೀವನಿಗೆ ಒಬ್ಬೊಬ್ಬ ಬಿಂಬ ಒಂದೊಂದು ಬಿಂಬರೂಪ ಇರುತ್ತೆ ಅಲ್ವಾ. ಇಲ್ಲಿ ನಾವು ಒಟ್ಟು 8-10 ಜನ ಇದ್ದೇವೆ ಅಂತ ಇಟ್ಕೊಳ್ಳಿ. ಇಲ್ಲಿರತಕ್ಕಂತಹ ನಾವೇ ಇಲ್ಲಿ 10 ಜನ ಇದ್ದೇವೆ. ಇಲ್ಲಿರುವ 10 ಜನರಿಗೆ ಪರಮಾತ್ಮನ 10 ಪ್ರತ್ಯೇಕವಾದ ರೂಪಗಳು, ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಬಿಂಬರೂಪಗಳಿದ್ದಾವೆ. ಅಷ್ಟು ಭಗವಂತನ ಅಪಾರವಾದ ಶಕ್ತಿಯನ್ನ ಈ ಸಂದರ್ಭದಲ್ಲಿ ಶ್ರೀಮದ್ ಆಚಾರ್ಯರು ಇದನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ ಇಲ್ಲಿ. ಆಯ್ತಾ, ಜೀವನು ಆಮೇಲೆ ಆಭಾಸ ಏವಚ. ಜೀವ ಏನಾಗಿದ್ದಾನೆ? ಭಗವಂತನ ಆಭಾಸ. ಆಭಾಸ ಅನ್ನೋ ಶಬ್ದಕ್ಕೆ ಪ್ರತಿಬಿಂಬ ಅಂತ ಅರ್ಥ ಮಾಡಬೇಕು. ಜೀವನು ಭಗವಂತನ ಪ್ರತಿಬಿಂಬನಾಗಿದ್ದಾನೆ ಅನ್ನುವ ಸೂತ್ರ ಹಾಗೂ ರೂಪಂ ರೂಪಂ ಪ್ರತಿರೂಪೋ ಬಭೂವ ಅನ್ನತಕ್ಕಂಥ ಶ್ರುತಿ ಇವುಗಳನ್ನ ಕೊಟ್ಟು ಶ್ರೀಮದ್ ಆಚಾರ್ಯರು ಬಿಂಬ ಪ್ರತಿಬಿಂಬ ಭಾಗವನ್ನು ಇಲ್ಲಿ ಸಮರ್ಥನೆ ಮಾಡ್ತಾ ಇದ್ದಾರೆ. ನಮಗೆ ಇಲ್ಲೊಂದು ಪ್ರಶ್ನೆ ಬರುತ್ತೆ ಅಲ್ವಾ, ಜೀವನು ಈಶ್ವರನ ಪ್ರತಿಬಿಂಬ ಅಂತ ಹೇಳ್ತಾ ಇದ್ದೀರಿ. ನಮಗೆ ಇನ್ನೊಂದು ಕಡೆ ಗೀತೆಯಲ್ಲಿ ನಮಗೇನು ಕಾಣಿಸುತ್ತೆ? ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಅಂತ ಮತ್ತೊಂದು ವಾಕ್ಯವನ್ನು ನಾವು ಕೇಳ್ತೇವೆ. ಮಮೈವಾಂಶಃ, ಅಲ್ಲಿ ಏನ್ ಹೇಳಿದ್ರು ಕೃಷ್ಣ? ಜೀವನು ನನ್ನ ಅಂಶ ಅಂತ ಹೇಳ್ತಾ ಇದ್ದಾನೆ. ಜೀವನು ಭಗವಂತನ ಅಂಶ ಅಂತ ಕೃಷ್ಣನೇ ಹೇಳಿರಬೇಕಾದ್ರೆ ನೀವು ಜೀವನನ್ನ ಪ್ರತಿಬಿಂಬ ಅಂತ ಹೇಗೆ ಹೇಳ್ತೀರಿ? ಪ್ರಶ್ನೆ ಬರುತ್ತಾ ಇಲ್ವಾ? ಅದಕ್ಕೆ ಶ್ರೀಮದ್ ಆಚಾರ್ಯ ಬಹಳ ಚೆನ್ನಾಗಿ ಈ ಸಂದರ್ಭದಲ್ಲಿ ನಮಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ನಚ ಅಂಶತ್ವ ವಿರೋಧ. ಜೀವನನ್ನ ಭಗವಂತನ ಪ್ರತಿಬಿಂಬ ಅಂತ ಹೇಳಿದ್ರೆ ಅಲ್ಲಿ ಮಮೈವಾಂಶೋ ಎಂಬಲ್ಲಿ ಹೇಳಿರತಕ್ಕಂತಹ ಅಂಶತ್ವಕ್ಕೆ ವಿರೋಧ ಬರೋದಿಲ್ಲ. ಯಾಕೆ ಅಂದ್ರೆ ತಸ್ಯೇವ ಅಂಶತ್ವಾತ್, ಆ ಪ್ರತಿಬಿಂಬನನ್ನೇ ಅಂಶ ಅಂತ ಕರೀತಾರೆ. ಹಾಗಾಗಿ ಏನು ಕೂಡ ವ್ಯತ್ಯಾಸ ಬರೋದಿಲ್ಲ, ಅದು ವಿರೋಧ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಅಂತ ಸಮರ್ಥನೆ ಮಾಡ್ತಾರೆ ನೋಡ್ರಿ ಅದನ್ನ. ಜೀವನು ಪ್ರತಿಬಿಂಬನ ಈಶ್ವರನ ಪ್ರತಿಬಿಂಬ ಅಂತ ಹೇಳಲಿಕ್ಕೆ ಯಾವ ವಿರೋಧವೂ ಇಲ್ಲ. ಯಾಕೆ ಅಂದ್ರೆ ಆ ಜೀವ ಈಶ್ವರನ ಪ್ರತಿಬಿಂಬನಾದ್ದರಿಂದಲೇ ಅವನನ್ನ ಈಶ್ವರನ ಅಂಶ ಅಂತ ಕರೀತಾರೆ. ಅಂಶ ಅಂದ್ರೆ ಏನರ್ಥ? ಪೂರ್ಣ ವಸ್ತು ಭಗವಂತ, ಅವನು ಪರಿಪೂರ್ಣನಾಗಿದ್ದಾನೆ. ಪರಿಪೂರ್ಣನಾದ ಭಗವಂತನ ಒಂದು ಭಾಗ, ಅದನ್ನೇ ಅಂಶ ಅಂತ ಕರೆಯೋದು, ಅದನ್ನೇ ಪ್ರತಿಬಿಂಬ ಅಂತಲೂ ಕರೀತಾರೆ. ಅಂದ್ರೆ ಶಾಸ್ತ್ರದಲ್ಲಿ ಈ ಎರಡೂ ಅರ್ಥದಲ್ಲಿ ಪ್ರತಿಬಿಂಬ ಎಂಬ ಶಬ್ದವನ್ನ, ಅಂಶ ಎಂಬ ಶಬ್ದವನ್ನ ಪ್ರಯೋಗ ಮಾಡುತ್ತಾರೆ. ಅಂದ್ರೆ ಪೂರ್ಣ ವಸ್ತುವಿನ ಒಂದು ಭಾಗ ಅನ್ನುವ ಅರ್ಥದಲ್ಲೂ ಅಂಶ ಶಬ್ದದ ಪ್ರಯೋಗ ಇದೆ. ಪ್ರತಿಬಿಂಬ ಅನ್ನುವ ಅರ್ಥದಲ್ಲಿಯೂ ಕೂಡ ಅಂಶ ಎಂಬ ಶಬ್ದವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಆದ್ರಿಂದ ಕೃಷ್ಣ ತಾನೇ ಹೇಳಿಕೊಂಡಂತೆ ಜೀವನು ನನ್ನ ಅಂಶ ಅಂದ್ರೇನು? ನನ್ನ ಪ್ರತಿಬಿಂಬ ಅಂತ ಅರ್ಥ ಮಾಡಬೇಕು. ಆಯ್ತಾ, ಹೀಗೆ ಆ ಬಿಂಬ ಪ್ರತಿಬಿಂಬ ಭಾವವನ್ನ ಶ್ರೀಮದ್ ಆಚಾರ್ಯರು ಶ್ರುತಿ ಮತ್ತು ಸೂತ್ರಗಳನ್ನು ಕೊಡುವುದರ ಮೂಲಕ ಅದೊಂದು ಅಂಶವನ್ನ ಸಮರ್ಥನೆ ಮಾಡಿದರು. ಆಮೇಲೆ ಇದೇ ಶ್ಲೋಕದಲ್ಲಿ ಇನ್ನೊಂದು ಅಂಶವನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ. ಎಲ್ಲಾ ವೇದಗಳು ಏನನ್ನ ಹೇಳ್ತಾ ಇದ್ದಾವೆ? ಭಗವಂತ ಏನನ್ನ ಹೇಳುವುದರಲ್ಲಿ ಎಲ್ಲಾ ವೇದಗಳಿಗೆ ತಾತ್ಪರ್ಯ ಇದೆ ಅಂತ ಹೇಳಿದ್ರೆ, ಮಹಾತಾತ್ಪರ್ಯಾಚ ಮೋಕ್ಷೋಹಿ ಪರಮಪುರು ಮಹಾಪುರುಷಾರ್ಥ. ಎಲ್ಲಾ ವೇದಾದಿ ಶಾಸ್ತ್ರಗಳು ವಿಷ್ಣುವಿನಲ್ಲಿರುವ ಉತ್ತಮ ಗುಣಗಳನ್ನ ಹೇಳ್ತಾ ಇದೆ. ಆಯ್ತಾ, ವಿಷ್ಣುವಿನ ಉತ್ಕರ್ಷವನ್ನ ಹೇಳೋದ್ರಲ್ಲಿಯೇ ಎಲ್ಲಾ ವೇದಗಳಿಗೂ ತಾತ್ಪರ್ಯ ಇರತಕ್ಕಂಥದ್ದು. ಅಂದ್ರೆ ಎಲ್ಲಾ ವೇದಗಳು ವಿಷ್ಣುವಿನ ಉತ್ಕರ್ಷವನ್ನೇ ಹೇಳ್ತಾ ಇದ್ದಾವೆ. ಆಯ್ತಾ, ಇದು ಹೇಗೆ ಸಿದ್ಧ ಆಗುತ್ತೆ ಅಂತ ಹೇಳಿದ್ರೆ, ಇದು ಅನೇಕ ಶ್ರುತಿಗಳನ್ನು ಕೂಡ ಈ ಸಂದರ್ಭದಲ್ಲಿ ಶ್ರೀಮದ್ ಆಚಾರ್ಯ ಉತ್ತರವನ್ನು ಕೊಡ್ತಾ ಇದ್ದಾರೆ. ಆಯ್ತಾ, ಆಮೇಲೆ ಈ ಒಂದು ನಾಲ್ಕು ಪುರುಷಾರ್ಥಗಳನ್ನ ಕೇಳುತ್ತೇವೆ ನಾವು ಅಲ್ವಾ. ಧರ್ಮ, ಅರ್ಥ, ಕಾಮ, ಮೋಕ್ಷ, ಇದು ನಾಲ್ಕು ವಿಧವಾದ ಪುರುಷಾರ್ಥಗಳು. ಇದರಲ್ಲಿ ಪರಮ ಪುರುಷಾರ್ಥ ಯಾವುದು? ಪರಮ ಪುರುಷಾರ್ಥ ಅದು ಮೋಕ್ಷ ಅಂತ ನಮಗೆ ಗೊತ್ತಿದೆ ಅಲ್ವಾ. ಯಾಕೆ ಮೋಕ್ಷ ಎಂಬುದು ಪರಮ ಪುರುಷಾರ್ಥ ಅಂದ್ರೆ, ಅದಕ್ಕೆ ಶ್ರೀಮದ್ ಆಚಾರ್ಯ ಕಾರಣ ಕೊಟ್ಟದ್ದು ಭಾಷ್ಯದಲ್ಲಿ, ನಾಲ್ಕು ವಿಧವಾದ ಪುರುಷಾರ್ಥ ಇದೆ, ಅದರಲ್ಲಿ ಮೋಕ್ಷ ಎಂಬುದು
ಮಹಾಪುರುಷಾರ್ಥ. ಯಾಕೆ ಅಂದ್ರೆ ಎಲ್ಲಾ ಜ್ಞಾನಿಗಳು ಕೂಡ ಏನೆಲ್ಲ ಬಯಸ್ತಾರೆ, ಧರ್ಮ, ಅರ್ಥ, ಕಾಮ, ಮೋಕ್ಷ, ನಾಲ್ಕು ವಿಧವಾದ ಪುರುಷಾರ್ಥಗಳಲ್ಲಿ ಎಲ್ಲಾ ಜ್ಞಾನಿಗಳು ಬಯಸೋದು ಮೋಕ್ಷವನ್ನೇ. ಹಾಗಾದ್ರೆ ಧರ್ಮ, ಅರ್ಥ, ಕಾಮ ಇವುಗಳೆಲ್ಲ ಇದ್ದಾವಲ್ಲ ಅಂತ ಹೇಳಿದ್ರೆ, ಈ ಎಲ್ಲವೂ ಕೂಡ ಜ್ಞಾನಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಧರ್ಮ ಮತ್ತೆ ಮೋಕ್ಷ, ಈ ಧರ್ಮ ಮತ್ತು ಮೋಕ್ಷ, ಆದಿಯಲ್ಲಿರೋದು ಧರ್ಮ, ಅಂತ್ಯದಲ್ಲಿರೋದು ಮೋಕ್ಷ, ಇವೆರಡರ ಮಧ್ಯದಲ್ಲಿ ಸೇರಿಕೊಂಡಿರ್ತಕ್ಕಂಥದ್ದು ಅರ್ಥ ಮತ್ತು ಕಾಮಗಳು. ಈ ಅರ್ಥ ಮತ್ತು ಕಾಮ ಅದು ಹೇಗಿರ್ಬೇಕು ಅಂದ್ರೆ, ಧರ್ಮ ಮತ್ತು ಮೋಕ್ಷದ ಚೌಕಟ್ಟಿನಲ್ಲಿ ಈ ಅರ್ಥ ಕಾಮಗಳು ನಮಗಿರಬೇಕು ಅನ್ನೋದನ್ನ ಶ್ರೀಮದ್ ಆಚಾರ್ಯ ಭಾಷ್ಯದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅಂದ್ರೆ ಈ ಧರ್ಮಕ್ಕೆ ಅವಿರುದ್ಧವಾದ ಅರ್ಥ ಮತ್ತು ಕಾಮಗಳಿರಬೇಕು, ಧರ್ಮಕ್ಕೆ ಅವಿರುದ್ಧವಾದ ಅರ್ಥ ಕಾಮಗಳೇ ನಮಗೆ ಮೋಕ್ಷಕ್ಕೆ ಸಾಧನ. ಇದು ಆ ಪರಮ ಪುರುಷಾರ್ಥಗಳನ್ನು ನಾವು ಅರ್ಥ ಮಾಡಿಕೊಳ್ಳುವ ಕ್ರಮ ಇದು. ಅಂತೇಷು ರೇಮಿರೇ ಧೀರಾಹ ನತೇ ಮಧ್ಯೇಶು ರೇಮಿರೇ, ನೋಡ್ರಿ ಆಚಾರ್ಯರ ಮಾತು, ಅಂತೇಷು ರೇಮಿರೇ ಧೀರಾಹ, ಅಂತೇಶು ಅಂತ ಹೇಳಿದ್ರೆ ಮೋಕ್ಷ, ಆ ಮೋಕ್ಷದಲ್ಲಿ ಹೆಚ್ಚು ಅವರಿಗೆ ಆಸಕ್ತಿ ಜ್ಞಾನಿಗಳಿಗೆ. ನತೇ ಮಧ್ಯೇಶು, ಮಧ್ಯದಲ್ಲಿ ಬರತಕ್ಕಂತ ಅರ್ಥ ಕಾಮಗಳಲ್ಲಿ ಅವರಿಗೆ ಅಪೇಕ್ಷೆ ಇಲ್ಲ. ಹಾಗಾದ್ರೆ ಅಂತ ಅಂದ್ರೆ ಮೋಕ್ಷ ಅಲ್ವಾ. ಅಂತ ಪ್ರಾಪ್ತಿಂ ಸುಖಂ ಪ್ರಾಹು, ಅಂತವನ್ನ ಯಾಕವರು ಅಪೇಕ್ಷೆ ಪಡ್ತಾರೆ ಅಂತ ಹೇಳಿದ್ರೆ, ಆ ಅಂತ ಇದೆಯಲ್ಲ ಅದನ್ನ ಸುಖ ಅಂತ ಕರೀತಾರೆ. ದುಃಖಂ ಅಂತರಮನ್ ಅಂತಯೋಹೋ, ಹಾಗಾದ್ರೆ ದುಃಖ ಯಾವುದರಿಂದ, ಮಧ್ಯದಲ್ಲಿ ಎರಡು ಕೂತಿದೆಯಲ್ಲ ಅರ್ಥ ಮತ್ತೆ ಕಾಮ, ಇವುಗಳಿಂದ ದುಃಖ. ಅದರಿಂದ ಅವರು ಏನ್ ಮಾಡ್ತಾರೆ ಜ್ಞಾನಿಗಳು, ಪುರುಷಾರ್ಥಗಳಲ್ಲಿ ಧರ್ಮದಿಂದ ಮೋಕ್ಷವನ್ನ ಸಾಧನೆ ಮಾಡಿಕೊಳ್ಳಿಕ್ಕೆ ಅಪೇಕ್ಷೆ ಪಡ್ತಾರೆ. ಆದ್ದರಿಂದ ಅಂತ ಏನಿದೆ ಮೋಕ್ಷ, ಅದು ಸುಖ ಸ್ವರೂಪ, ಮಧ್ಯದಲ್ಲಿರತಕ್ಕಂತಹ ಅರ್ಥ ಕಾಮಗಳಿಂದ ನಮಗೆ ದುಃಖ ಬರುತ್ತೆ. ಆದ್ರಿಂದ ಜ್ಞಾನಿಗಳು ಮೋಕ್ಷವನ್ನೇ ಬಯಸ್ತಾರೆ. ಆದ್ರಿಂದ ಮೋಕ್ಷ ಎಂಬುದು ಮಹಾಪುರುಷಾರ್ಥ ಅಂತ ಹೇಳಿದ್ರು. ಗೊತ್ತಾಗ್ತಾ ಇದೆಯಾ? ಕೇಳ್ತಾ ಇದ್ದಿರಲ್ಲ? ಸರಿ ಸರಿ ಸರಿ, ಆಯ್ತಾ. ಇನ್ನೊಂದು, ಇಷ್ಟು ಮೋಕ್ಷ ಎಂಬುದು ಮಹಾಪುರುಷಾರ್ಥ ಅಂತ ತಿಳ್ಕೊಂಡ್ವಲ್ಲ. ಮುಂದೆ ಶ್ರೀಮದ್ ಆಚಾರ್ಯರು ಇಂಥ ಮೋಕ್ಷವನ್ನ ಪಡಿಬೇಕು ಅಂತಾದ್ರೆ, ಹಾಗಾದ್ರೆ ಸಾಧನ ಯಾವುದು ಅಂತ ಪ್ರಶ್ನೆ ಬರುತ್ತೆ. ಹೌದು, ಮೋಕ್ಷ ಅಂದರೆ ಸುಖ. ಆ ಸುಖವನ್ನು ಪಡಿಬೇಕಾದ್ರೆ ಏನ್ ಮಾಡಬೇಕು, ಸುಖವನ್ನು ಪಡಿಲಿಕ್ಕೆ ಸಾಧನ ಯಾವುದು ಅಂತ ಪ್ರಶ್ನೆ ಬಂದ್ರೆ, ಅದಕ್ಕೆ ಮುಂದೆ ಸುಮಾರು ಹೇಳ್ತಾ ಇದ್ದಾರೆ. ಅನೇಕ ಸ್ಮೃತಿ ವಾಕ್ಯಗಳನ್ನ ಶ್ರೀಮದಾಚಾರ್ಯರು ಇದೇ ಶ್ಲೋಕದ ಭಾಷೆಯಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಹೇಳ ತೊಂದರೆ ಇಲ್ವಾ? ಅಥವಾ ಮುಂದಿನ ಗೀತಾ ಶ್ಲೋಕವನ್ನೇ ಮಾಡ್ಕೋತಾ ಹೋಗ್ಲಾ? ತೊಂದರೆ ಇಲ್ಲ, ಹೇಳಿ. ಹೌದಾ? ಹಾ, ಜಯಂತ್ ಅವರು. ಹಾ ಸರಿ ಸರಿ. ಹಾ, ಇಂಥ ಪರಮ ಪುರುಷಾರ್ಥವಾದ ಮೋಕ್ಷವನ್ನು ಪಡೀಲಿಕ್ಕೆ ಸಾಧನ ಯಾವುದು ಅಂತ ಪ್ರಶ್ನೆ ಮಾಡಿದ್ರೆ, ಸಚ ವಿಷ್ಣು ಪ್ರಸಾದಾದೇವ ಸಿದ್ಧ್ಯತಿ. ಭಾಷ್ಯದಲ್ಲಿ ಇದಿಷ್ಟು ಇವತ್ತು ಭಾಷ್ಯದ ವಾಕ್ಯಗಳನ್ನೇ ನಾನು ಓದ್ತಾ ಇದ್ದೇನೆ. ಯಾರಾದ್ರೂ ಭಾಷ್ಯ ಪುಸ್ತಕ ಇಟ್ಕೊಂಡಿದ್ದೀರಾ? ಭಾಷೆ ಪುಸ್ತಕ ಇದೆ. ಇದೆಯಾ? ನೋಡ್ತಾ ಇದ್ದೀರಾ ಹಾಗಾದ್ರೆ? ಹಾ, ಸಿಕ್ತ ವಾಕ್ಯ ಸಿಕ್ತ. ಸಚ ವಿಷ್ಣು ಪ್ರಸಾದಾದೇವ ಸಿದ್ಧತಿ. ಆ ಸಚ್ ಅಂತ ಹೇಳಿದ್ರೆ ಮೋಕ್ಷ. ಯಾವ ಮೋಕ್ಷ ಎಂಬುದು ಯಾವುದರಿಂದ ಸಿದ್ಧ ಆಗತ್ತೆ? ವಿಷ್ಣು ಪ್ರಸಾದದಿಂದಲೇ ನಮಗೆ ಮೋಕ್ಷ ಅನ್ನೋದಕ್ಕೆ ಸುಮಾರು ಸ್ಮೃತಿ ವಾಕ್ಯಗಳನ್ನ ಶ್ರೀಮದ್ ಆಚಾರ್ಯರು ಉಲ್ಲೇಖ ಮಾಡ್ತಾ ಇದ್ದಾರೆ. ವಾಸುದೇವಂ ಅನಾರಾಧ್ಯ ಕೋ ಮೋಕ್ಷಂ ಸಮವಾಪ್ನುಯಾತ್ ತುಷ್ಟೇತು ಅಲ್ವಾ? ನಮಗೆ ಸ್ಪಷ್ಟವಾಗಿ ಅರ್ಥ ಆಗತ್ತಲ್ವಾ? ವಾಸುದೇವಂ ಅನಾರಾಧ್ಯ ಅಂದ್ರೆ ಭಗವಂತನನ್ನ, ವಾಸುದೇವನನ್ನ ನಾವು ಆರಾಧಿಸದೆ ಕಹ ಮೋಕ್ಷಂ ಸಮವಾಪ್ನುಯಾತ್, ಯಾರು ಮೋಕ್ಷವನ್ನ ಪಡಿಲಿಕ್ಕೆ ಸಾಧ್ಯ? ಅಂದ್ರೆ ಭಗವಂತನ ಆರಾಧನೆ ಇಲ್ಲದೆ ನಮಗೆ ಮೋಕ್ಷ ಸಾಧ್ಯ ಇಲ್ಲ. ಅದಕ್ಕೊಂದು ಶ್ರುತಿ ವಾಕ್ಯ ನಾವು ಬಹಳ ಪ್ರಸಿದ್ಧವಾದದ್ದು ಕಳೆದ ಬಾರಿ ಹೇಳಿದ್ದೆ, ಜ್ಞಾಪಕ ಇದೆಯಾ? ಸಸ್ಯ ಪ್ರಸಾದಾತ್ ಅಸ್ಯ ಪ್ರಸಾದಾತ್ ಪರಮಾರ್ಥಿ ರೂಪಾತ್ ಅಸ್ಮಾತ್ ಸಂಸಾರಾನ್ ಮುಚ್ಚತೆ ನಾಪರೇಣ. ಅಸ್ಯ ಪ್ರಸಾದಾತ್ ಪರಮಾರ್ಥಿ ರೂಪಾತ್ ಸಂಸಾರಾನ್ ಮುಚ್ಚತೆ. ಜೀವ ಈ ಸಂಸಾರದಿಂದ ಮುಕ್ತಿಯನ್ನು ಪಡಿಬೇಕು ಅಂತಾದ್ರೆ ಅದಕ್ಕೇನು ಬೇಕು?
ಭಗವಂತನ ಪ್ರಸಾದ ಇಲ್ಲದೇನೆ ಇವ ಜೀವ ತಾನು ಸಂಸಾರದಿಂದ ಮುಕ್ತಿಯನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಸಂಸಾರದಿಂದ ಮುಕ್ತಿ ಅಂದ್ರೂ ಮೋಕ್ಷ ಅಂದ್ರೂ ಒಂದೇ ಅರ್ಥ. ಸಂಸಾರದಿಂದ ಮುಕ್ತಿ ಅಂದ್ರೆ ಲಿಂಗದೇಹ ಭಂಗ ಆಗೋದು, ಲಿಂಗದೇಹ ಭಂಗ ಆಯಿತು ಅಂದ್ರೆ ಅವ ಮೋಕ್ಷವನ್ನು ಪಡಿತಾನೆ ಅಂತ ಅರ್ಥ. ಹಾಗಾದ್ರೆ ವಾಸುದೇವಂ ಅನಾರಾಧ್ಯ ಕೋ ಮೋಕ್ಷಂ ಸಮವಾಪ್ನೆಯ, ಭಗವಂತನನ್ನ ಆರಾಧನೆ ಮಾಡಿದ್ರೆ ಇದ್ರೆ ಯಾರು ತಾನೇ ಮೋಕ್ಷವನ್ನು ಪಡೀಲಿಕ್ಕೆ ಸಾಧ್ಯ. ಆಮೇಲೆ ತುಷ್ಟೇತು ತತ್ರ ಕಿಮ ಲಭ್ಯಂ ಅನಂತ ಈಶೇ ತತ್ ಪ್ರಸಾದಾದ ವಾಪ್ನೋತಿ ಪರಾಂ ಸಿದ್ಧಿಂ ನ ಸಂಶಯ. ತುಷ್ಟೇತು ತತ್ರ, ಭಗವಂತ ಏನಾದರೂ ಒಂದು ವೇಳೆ ನಮ್ಮ ಮೇಲೆ ತುಷ್ಟನಾದರೆ, ಸಂತೋಷಗೊಂಡರೆ ಅಲ್ವಾ, ಕಿಮ ಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ ಅಂತ ನಾವು ಪ್ರಸಿದ್ಧವಾದ ಮಾತನ್ನು ಕೇಳುತ್ತೇವಲ್ಲ. ಆದ್ರಿಂದ ಕಿಮ ಲಭ್ಯಂ ಅನಂತ ಈಶೆ, ಅದನ್ನ ಭಗವಂತ ಸಂತುಷ್ಟನಾಗಿಬಿಟ್ರೆ ನಮ್ಗೆ ಯಾವುದು ಅಲಭ್ಯ, ಎಲ್ಲವನ್ನು ನಾವು ಪಡೆದುಕೊಳ್ಳುತ್ತೇವೆ. ಆದ್ರಿಂದ ತತ್ಪ್ರಸಾದಾತ್ ಪರಾಂ ಸಿದ್ಧಿಂ ಅವಾಪ್ನೋತಿ, ಭಗವಂತನ ಪ್ರಸಾದದಿಂದ ಉತ್ತಮವಾದ ಸಿದ್ಧಿಯನ್ನ ಅವ ಪಡೆದುಕೊಳ್ಳುತ್ತಾನೆ. ಈ ವಿಷಯದಲ್ಲಿ ನ ಸಂಶಯ, ಸಂಶಯ ಬೇಡ. ಆಮೇಲೆ ಯಶಾಂ ಸಯೇವ ಭಗವಾನ್ ದಯೇದನಂತ ಸರ್ವಾತ್ಮನಾಶ್ರಿತ ಪದೋ ಯದಿ ನಿರ್ವ್ಯಲೀಕಂ ದೇವೈ ವಿದಂತ್ಯತಿತರಂತಿ ಚ ದೇವ ಮಾಯಾಂ ನ ಯಶಾಂ ಮಮಾಹಂ ಇತಿ ಧೀಹಿ ಶ್ವಸೃಗಾಲ ಭಕ್ಷೇ. ಇನ್ನೊಂದು ಬಹಳ ಒಳ್ಳೆ ಮಾತನ್ನ ಭಾಗವತದಲ್ಲಿ ಬರುವ ಒಂದು ಮಾತನ್ನು ಶ್ರೀಮದ್ ಆಚಾರ್ಯ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಭಗವಂತನನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಭಗವಂತ ಅವನನ್ನ ಸ್ತೋತ್ರ ಮಾಡಿದರೆ ಮಾತ್ರ ಅವನು ನಮ್ಮ ಮೇಲೆ ದಯೆಯನ್ನ ತೋರುತ್ತಾನೆ. ಯಾವಾಗ ಅಂದ್ರೆ ಅದಕ್ಕೆ ಹೇಳಿದರು ಯಶಾಂ ಸಯೇವ ಭಗವಾನ್ ಸರ್ವಾತ್ಮನಾಶ್ರಿತ ಸರ್ವಾತ್ಮನಾಶ್ರಿತ ಪದ ಯದಿ ನಿರ್ವ್ಯಲೀಕಂ. ನಾವು ಭಗವಂತನಲ್ಲಿ ಶರಣಾಗತರಾಗಬೇಕು. ಹೇಗೆ ಶರಣಾಗತರಾಗಬೇಕು ಅಂದ್ರೆ ನಿರ್ವ್ಯಲೀಕಂ, ವ್ಯಲೀಕ ಅನ್ನೋ ಶಬ್ದಕ್ಕೆ ಕಪಟ, ಕಪಟ ಇಲ್ಲದೇನೆ ಅಂದ್ರೆ ಮೋಸ ಮಾಡಬಾರದು. ಭಗವಂತನ ವಿಷಯದಲ್ಲಿ ಎಂದೂ ಕೂಡ ಮೋಸವನ್ನ ಮಾಡಬಾರದು. ಭಗವಂತನ ವಿಷಯದಲ್ಲಿ ಕಪಟವನ್ನ ಮಾಡದೇನೆ ಸ್ವಾತ್ಮ ಮತ್ತು ಆತ್ಮೀಯ ವಸ್ತು. ಸ್ವಾತ್ಮ ಅಂದ್ರೆ ನಾನು, ಜೀವನದಲ್ಲಿ ಮೊದಲು ಬರೋದೇ ನಾನು, ನಾನು ನನ್ನದು, ಆಮೇಲೆ ಉಳಿದ ಬರದ್ದು ಅಂತ. ಹಾಗೆ ಜೀವನದಲ್ಲಿ ನನಗಿಂತ ನನ್ನ ವಸ್ತುಗಳಿಗಿಂತ ಅಧಿಕನಾದವನು ಪರಮಾತ್ಮ ಅಂತ ತಿಳಿದು ಯಾರು ಅವನನ್ನ ಆಶ್ರಯಿಸಿಕೊಂಡಿರ್ತಾರೆಯೋ ಅಂಥವರ ಬಗ್ಗೆ ವಿಶೇಷವಾಗಿ ಆಸಕ್ತಿಯನ್ನ ಭಗವಂತ ತಾನು ತೋರುತ್ತಾನೆ, ದಯೆಯನ್ನ ತೋರುತ್ತಾನೆ. ಅವಾಗ ಏನಾಗತ್ತೆ ನಮಗೆ, ಆ ಭಗವಂತ ಏನಾದ್ರೂ ನಮಗೆ ದಯ ತೋರಿದ ಅಂತ ಹೇಳಿದ್ರೆ ಶ್ವಸೃಗಾಲ ಭಕ್ಷೇ, ನಾಯಿ ನರಿಗಳು ಇವೆಲ್ಲ ತಿಂತಾವೆ ಈ ಮಾನವ ದೇಹವನ್ನ. ನಾಯಿ ನರಿಗಳಿಂದ, ನಾಯಿ ನರಿ ಮೊದಲಾದ ಪ್ರಾಣಿಗಳಿಂದ ತಿನ್ನಲಿಕ್ಕೆ ಯೋಗ್ಯವಾದ ಈ ದೇಹದ ಮೇಲೆ ನಮಗೆ ಮಮಕಾರ ಹೋಗುತ್ತೆ. ಅಲ್ಲಿಯವರೆಗೂ ನಾನು ನನ್ನದು ಅಂತ ಆ ಭಾವನೆ ಸದಾ ನಮಗಿದ್ದೇ ಇರುತ್ತೆ. ಎಂತ ಮಾತು ಹೇಳ್ತಾ ಇದ್ದೆ ನೋಡ್ರಿ ಭಾಗವತ, ಅದನ್ನು ಶ್ರೀಮದ್ ಆಚಾರ್ಯರಲ್ಲಿ ಉಲ್ಲೇಖ ಮಾಡಿ ತೋರಿಸಿದ್ರು. ದೇವೈ ವಿದಂತಿ ಅತಿತರಂತಿ ಚ ದೇವ ಮಾಯಾ, ಆ ದೇವ ಮಾಯೆಯನ್ನ ಅವರು ದಾಟಿ ಬಿಡ್ತಾರೆ, ಸಂಸಾರವನ್ನು ದಾಟಿ ಬಿಡ್ತಾರೆ. ಯಾವಾಗ ಅಂದ್ರೆ ಅವನ ಮಹಿಮೆಯನ್ನ ತಿಳಿದಾಗ, ಅವನ ದಯೆ ಉಂಟಾಯಿತು ಅಂತ ಹೇಳಿದ್ರೆ ಆಗ ದೇಹದ ಮೇಲಿನ ಮಮಕಾರ ಎಲ್ಲವೂ ಕೂಡ ಹೋಗಿ ಉತ್ತಮವಾದ ಅವನ ಜ್ಞಾನದಿಂದ ಈ ಸಂಸಾರವನ್ನ ವಿತರಂತಿ ದಾಟ್ತಾರೆ, ಅತಿತರಂತಿ ದಾಟ್ತಾರೆ ಅಂತ ಅರ್ಥ. ಹಾಗಾದ್ರೆ ಸಂಸಾರದ ದಾಟಕ್ಕೆ ಅವನ ದಯೆ ಮುಖ್ಯ ಅನ್ನೋದನ್ನ ಭಾಗವತ ಹೇಳುತ್ತಾ ಇದೆ. ಭಾಗವತ ಹೇಳಿದ ಆ ಮಾತನ್ನ ಶ್ರೀಮದ್ ಆಚಾರ್ಯ ಇಲ್ಲಿ ಉಲ್ಲೇಖ ಮಾಡುತ್ತಾ ಇದ್ದಾರೆ. ಆದ್ರಿಂದ ಮೋಕ್ಷಕ್ಕೆ ಭಗವಂತನ ಪ್ರಸಾದ ಅದು ಅತ್ಯಂತ ಪ್ರಮುಖವಾದ ಸಾಧನ. ಆಯ್ತಾ. ಆಮೇಲೆ ಇನ್ನೂ ಒಂದು ಮಾತು ಬರುತ್ತೆ, ಅದನ್ನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ತಸ್ಮಿನ್ ಪ್ರಸನ್ನೇ ಕಿಮಿಹಾಸ್ತ್ಯಲಭ್ಯಂ, ಭಗವಂತ ಏನಾದ್ರೂ ಸಂತುಷ್ಟನಾದ್ರೆ ಇಹ ಸಂಸಾರದಲ್ಲಿ ಅಸುಲಭವಾದದ್ದು ಯಾವುದೂ ಇಲ್ಲ. ಯಾಕೆಂದ್ರೆ ಧರ್ಮಾರ್ಥ ಕಾಮೈಹಿ ಅಲಂ ಅಲ್ಪಕಾಸ್ತೆ, ಈ ಧರ್ಮ ಅರ್ಥ ಕಾಮ ಇವುಗಳೆಲ್ಲವೂ ಕೂಡ ನಶ್ವರವಾದ ಫಲವನ್ನ ಕೊಡುತ್ತೆ, ಮೋಕ್ಷ ಶಾಶ್ವತವಾದ ಫಲವನ್ನ ಕೊಡುತ್ತೆ. ಇನ್ನು ಧರ್ಮಾಚರಣೆ ಮಾಡಿದ್ರೆ ಏನೋ ಒಂದು ಹೋಮ ಮಾಡಿದ್ವಿ, ಒಂದು ಹೋಮಾನ ಹೋಮವೋ ಅಥವಾ ಒಂದು ನವಗ್ರಹ ಹೋಮನೋ ಅಥವಾ ಇನ್ನೇನೋ ಒಂದು ಹೋಮನೋ ಮಾಡಿದೆವು, ಪುಣ್ಯ ಬಂತು, ಆ ಪುಣ್ಯದಿಂದಾಗಿ ನಮಗೆ ಸ್ವರ್ಗ ಸಿಗತ್ತೆ, ಮೋಕ್ಷ ಸಿಗೋದಿಲ್ಲ.
ಹಾಗಾದ್ರೆ ಮೋಕ್ಷ ಸಿಗಬೇಕು ಅಂತಾದ್ರೆ ಭಗವಂತನ ಅತ್ಯರ್ಥ ಪ್ರಸಾದ ಅದು ಬೇಕೇ ಬೇಕು ಅಲ್ವಾ. ಆದ್ರಿಂದ ಋತೇ ಯದಸ್ಮಿನ್ ಭವ ಈಶ ಜೀವಾ ತಾಪತ್ರೇಣೋಪಹತಾನ ಶರ್ಮ ಆತ್ಮನ್ ಲಭಂತೆ ಭಗವನ್ ತವಾಂಗ್ರಿ 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 ಛಾಯಾಂಶ ವಿದ್ಯಾಂ ಅತ ಆಶ್ರಯೇಮ. ಭಗವಂತ ಈ ಜೀವನ ನಾವೆಲ್ಲ ಏನ್ ಮಾಡಿದ್ದೇವೆ, ತಾಪತ್ರಯಗಳಿಂದ ನಾವು ಕೂಡಿದ್ದೇವೆ ಅಲ್ವಾ. ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ಅಂತ ಮೂರು ವಿಧವಾದ ತಾಪಗಳು. ಈ ಮೂರು ವಿಧವಾದ ತಾಪಗಳಿಂದ ಜೀವ ತುಂಬಾ ಸಂಕಟ ಪಡ್ತಾ ಇದ್ದಾನೆ. ಆದ್ರಿಂದ ಅವನು ಈ ತಾಪತ್ರಯಗಳಿಂದ ಕೂಡಿದ ಜೀವ ಸುಖವನ್ನ ತಾನು ಪಡೆಯೋದಿಲ್ಲ. ಹಾಗಾದ್ರೆ ಆ ಸುಖ ಬೇಕು ಅಂತಾದ್ರೆ ಆ ಸುಖದ ಅನುಭವಕ್ಕೆ ಕಾರಣವಾದದ್ದು ಭಗವಂತ ನಿನ್ನ ತವಾಂಗ್ರಿ ಛಾಯಾಂಶ ವಿದ್ಯಾಂ ಅತ ಆಶ್ರಯೇಮ. ಅದರಿಂದ ನಮಗೆ ಸುಖ ಬೇಕು ಅಂತಂದ್ರೆ ನಿನ್ನ ಪಾದಾರವಿಂದಗಳನ್ನು ನಾವು ಆಶ್ರಯಿಸಬೇಕು ಅಂದ್ರೆ ಮಾತ್ರ ನಮಗೆ ಸುಖ ಸಿಗಲಿಕ್ಕೆ ಸಾಧ್ಯ. ನಿನ್ನ ಪಾದಾರವಿಂದಗಳನ್ನ ನಾನು ಸೇವೆ ಮಾಡುತ್ತೇನೆ ಅಂತ ಭಾಗವತದಲ್ಲಿ ಬರುವ ಮಾತನ್ನ ಶ್ರೀಮದಾಚಾರ್ಯ ಇಲ್ಲಿ ಉಲ್ಲೇಖ ಮಾಡಿದ್ರು. ಹಾಗಾದ್ರೆ ಆಚಾರ್ಯರ ಮಾತಿನ ಅಭಿಪ್ರಾಯ ಏನಾಯ್ತು? ಹಾಗಾದ್ರೆ ವಿಶೇಷವಾಗಿ ಭಗವಂತನ ಜ್ಞಾನಕ್ಕೆ ಮೋಕ್ಷವನ್ನು ಪಡಿಬೇಕು ಅಂತಾದ್ರೆ ಭಗವಂತನ ಅತ್ಯರ್ಥ ಪ್ರಸಾದ ಇಲ್ಲದೇನೆ ನಾವು ಪಡೀಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಹೀಗೆ ಯೋ ಮಾಂ ಏವಂ ಅಸಮ್ಮೂಢ ಜಾನಾತಿ ಪುರುಷೋತ್ತಮಂ ಇದು ತದುಕ್ತೇಷ್ಟ. ಈಗಿನ ಅನೇಕ ಮಾತುಗಳನ್ನ ಇಲ್ಲಿ ಶ್ರೀಮದ್ ಆಚಾರ್ಯ ಉಲ್ಲೇಖ ಮಾಡಿದ್ರು. ಇನ್ನೊಂದು ಬಹಳ ವಿಶಿಷ್ಟವಾದ ಒಂದು ಮಾತಿದೆ, ಅದೊಂದನ್ನ ಹೇಳಿ ಇವತ್ತಿನ ಪಾಠವನ್ನು ನಾನು ಮುಕ್ತಾಯ ಮಾಡುತ್ತೇನೆ. ಇಲ್ಲಿ ನಮಗೆ ಜಗತ್ತಿನಲ್ಲಿ ಸರ್ವೋತ್ತಮರು ಯಾರು ಅಂತ ಸಾಮಾನ್ಯವಾಗಿ ಕೇಳಿದರೆ ಎಲ್ರು ಏನ್ ಹೇಳ್ತಾರೆ? ಬರೋದೇ ಬ್ರಹ್ಮ ಮೊದಲು, ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳ್ತಾನೆ. ವಿಷ್ಣುವನ್ನ ಎರಡನೇ ಸ್ಥಾನಕ್ಕೆ ತಂದ್ಬಿಟ್ಟಿದ್ದೇವೆ ನಾವು ಲೋಕದಲ್ಲಿ ಅಲ್ವಾ. ಕೇಳಿದ್ರೆ ಸಾಮಾನ್ಯವಾಗಿ ಲೌಕಿಕರು ಕೇಳಿದ್ರೆ ಬ್ರಹ್ಮ ರುದ್ರ ಇವರೇ ದೊಡ್ಡ ದೊಡ್ಡ ದೇವತೆಗಳು ಲೋಕದಲ್ಲಿ. ಸರ್ವೋತ್ತಮರು ಯಾರು ಅಂತ ಪ್ರಶ್ನೆ ಮಾಡಿದರೆ ಬ್ರಹ್ಮ ರುದ್ರಾದಿ ದೇವತೆಗಳೇ ಸರ್ವೋತ್ತಮರು ಅಂತ ಜಗತ್ತಿನಲ್ಲಿ ಪ್ರಸಿದ್ಧ ಇದೆ. ವಿಷ್ಣು ಸರ್ವೋತ್ತಮನೇ ಅಲ್ಲ. ಆದ್ರಿಂದ ವೇದಗಳು ಭಗವಂತನ ಉತ್ಕರ್ಷವನ್ನು ಹೇಳ್ತಾ ಇದ್ದಾವೆ ಅಂತ ನೀವು ಹೇಗೆ ಹೇಳ್ತೀರಿ ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಶ್ರೀಮದಾಚಾರ್ಯರು ಎಲ್ಲಾ ವೇದಗಳಿಗೂ ಕೂಡ ಪರಮಾತ್ಮನ ಸರ್ವೋತ್ಕೃಷ್ಟತ್ವವನ್ನು ಹೇಳೋದರಲ್ಲಿಯೇ ತಾತ್ಪರ್ಯ ಇದೆ ಅನ್ನೋ ವಿಷಯದಲ್ಲಿ ನಾರದೀಯ ಪುರಾಣದ ಒಂದು ಮಾತನ್ನ ಬಹಳ ಸೊಗಸಾದ ಮಾತನ್ನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಸತ್ಯಂ ಸತ್ಯಂ ಪುನಃ ಸತ್ಯಂ ಶಪಥೇಶ್ಚಾಪಿ ಕೋಟಿಭಿಃ ವಿಷ್ಣು ಮಾಹಾತ್ಮ್ಯ ಲೇಶಸ್ಯ ವಿಭಕ್ತಸ್ಯ ಚ ಕೋಟಿಧ ಪುನಶ್ಚಾನಂತಧಾತಸ್ಯ ಪುನಶ್ಚಾಪಿ ಹ್ಯನಂತಧ ನೈಕಾಂಶ ಸಮ ಮಾಹಾತ್ಮ್ಯಾಃ ಶ್ರೀ ಶೇಷ ಬ್ರಹ್ಮ ಶಂಕರಾಃ ಇತಿ ನಾರದೀಯೇ. ಎಷ್ಟು ಮಾತನ್ನ ಕೊಡ್ತಾ ಇದ್ದಾರೆ ಶ್ರೀಮದಾಚಾರ್ಯ ಅಂದ್ರೆ ನಾರದ ಪುರಾಣ ಹೇಳ್ತಾ ಇದೆ. ವಿಷ್ಣುವಿನ ಮಾಹಾತ್ಮ್ಯ ಏನಿದೆಯಲ್ಲ, ಆ ವಿಷ್ಣುವಿನ ಮಾಹಾತ್ಮ್ಯವನ್ನ ವಿಷ್ಣು ಮಾಹಾತ್ಮ್ಯ ಲೇಶಸ್ಯ ವಿಭಕ್ತಸ್ಯ ಚ ಕೋಟಿಧ. ಆ ವಿಷ್ಣುವಿನ ಮಾಹಾತ್ಮ್ಯನ್ನ ಒಂದು ಕೋಟಿ ವಿಭಾಗ ಮಾಡೋಣ. ಆ ಒಂದು ಕೋಟಿ ವಿಭಾಗ ಮಾಡಿ ಅದರ ಒಂದಂಶವನ್ನು ನಾವು ತೆಗೆದುಕೊಂಡು ಅದರಲ್ಲಿ ಮತ್ತೆ ಅನಂತ ವಿಭಾಗವನ್ನು ಮಾಡಿದರೆ ಪುನಶ್ಚ ಅಂತಧ ತಸ್ಯ ಪುನಶ್ಚಾಪೇಕ್ಯನಂತಧ. ಭಗವಂತನ ಮಹಿಮೆಯನ್ನ ಒಂದು ಕೋಟಿ ವಿಭಾಗ ಮಾಡೋದು, ಸುಮ್ಮನೆ ನಮ್ಮ ಲೆಕ್ಕಾಚಾರಕ್ಕಷ್ಟೇ ಹೇಳ್ತಾ ಇರೋದಿಲ್ಲಿ ಆಯ್ತಾ. ಆ ಒಂದು ಕೋಟಿ ವಿಭಾಗದಲ್ಲಿ ಒಂದಂಶವನ್ನ ತೆಗೆದುಕೊಳ್ಳೋಣ, ಅದನ್ನ ಆ ಒಂದಂಶವನ್ನ ಕೋಟಿ ವಿಭಾಗ ಮಾಡೋಣ. ಅದರಲ್ಲಿರುವ ಒಂದಂಶವನ್ನು ತೆಗೆದುಕೊಂಡು ಮತ್ತೆ ಅದನ್ನ ಅನಂತ ವಿಭಾಗ ಮಾಡಿದರೂ ನ ಏಕಾಂಶ ಸಮ ಮಾಹಾತ್ಮ್ಯಾಹ ಅದರ ಒಂದಂಶಕ್ಕೂ ಕೂಡ ಶ್ರೀ ಶೇಷ ಬ್ರಹ್ಮ ಶಂಕರಾಹ ನ ಸಮಾಹ. ನೋಡಿದ್ರ ಎಷ್ಟು ಭಗವಂತನ ಮಹಾತ್ಮ್ಯ ಇದೆ. ಒಂದು ಕೋಟಿ ವಿಭಾಗ ಮಾಡಿ ಆ ಒಂದು ಕೋಟಿಯಲ್ಲಿ ಒಂದಂಶವನ್ನು ತೆಗೆದುಕೊಂಡು ಅದನ್ನ ಅನಂತ ಮಾಡಿ ಆ ಅನಂತದಲ್ಲಿರುವ ಒಂದಂಶವನ್ನು ತೆಗೆದುಕೊಂಡು ಮತ್ತೆ ಅದನ್ನ ಅನಂತ ಮಾಡಿದರು ಅದರ ಒಂದಂಶಕ್ಕೂ ಕೂಡ ಲಕ್ಷ್ಮೀದೇವಿ, ಬ್ರಹ್ಮದೇವರು, ಶಂಕರ ಇವರೇ ಮೊದಲಾದ ಯಾವ ದೇವತೆಗಳ ಮಹಾತ್ಮ್ಯವೂ ಕೂಡ ಸಮಾನ ಆಗೋದಿಲ್ಲ. ಅಂದ್ರೆ ಭಗವಂತ ಎಷ್ಟು ಉತ್ಕೃಷ್ಟನಾಗಿದ್ದಾನೆ. ಆದ್ರಿಂದ ಸತ್ಯಂ ಸತ್ಯಂ ಪುನಃ ಸತ್ಯಂ ತಥ ಶಪಥೈಶ್ಚಾಪಿ ಕೋಟಿಭಿಃ. ಈ ವಿಷಯ ಅದು ಸತ್ಯ ಸತ್ಯ ಸತ್ಯ. ಆದ್ದರಿಂದ ಏನಾಯಿತು, ಪ್ರತಿಜ್ಞೆ ಮಾಡಿ ಪುರಾಣ ಇತಿಹಾಸಗಳು ಶ್ರುತಿಗಳಲ್ಲಿ ಹೇಳ್ತಾ ಇದ್ದಾವೆ, ವಿಷ್ಣು ಒಬ್ಬನೇ ಜಗತ್ತಿನಲ್ಲಿ ಸರ್ವೋತ್ಕೃಷ್ಟನಾದ ವ್ಯಕ್ತಿ, ಸರ್ವೋತ್ತಮನಾದ ವ್ಯಕ್ತಿ. ಹಾಗಾಗಿ
ಸಕಲ ವೇದಗಳು ಕೂಡ ಆ ವಿಷ್ಣುವನ್ನೇ ಪ್ರತಿಪಾದನೆ ಮಾಡುತ್ತಾ ಇದೆ ಹೊರತು ಇತರ ದೇವತೆಗಳನ್ನಲ್ಲ. ಯಾಕೆಂದ್ರೆ ಇತರ ದೇವತೆಗಳು ಭಗವಂತನ ಕೋಟಿ ಕೋಟಿ ಅನಂತ ಕೋಟಿ ಅಂಶಗಳಲ್ಲಿ ಒಂದಂಶಕ್ಕೂ ಕೂಡ ಇವರ ಮಹಾತ್ಮ್ಯ ಅದು ಸಮಾನ ಆಗೋದಿಲ್ಲ ಅಂತ. ಹೀಗೆ ಈ ಒಂದು ಶ್ಲೋಕಕ್ಕೆ ಅನೇಕ ಭಾಷೆಗಳ ಉಲ್ಲೇಖವನ್ನು ಮಾಡಿ ಶ್ರೀಮದಾಚಾರ್ಯರು ಈ ಶ್ಲೋಕದಲ್ಲಿ ಹೀಗೆ ತಿಳಿಸ್ತಾ ಇದ್ದಾರೆ ಎಂಬಲ್ಲಿಗೆ ಇವತ್ತಿನ ಪಾಠವನ್ನು ಮುಕ್ತಾಯ ಮಾಡುತ್ತೇನೆ. ಇನ್ನೂ ಮುಗುದಿಲ್ಲ ಭಾಷ್ಯ. ಭಾಷ್ಯವೇ ಇಷ್ಟಿದ್ರೆ ಇನ್ನು ತಾತ್ಪರ್ಯದಲ್ಲಿ ಇನ್ನೂ ಅನೇಕ ವಿಚಾರವನ್ನ ಶ್ರೀಮದಾಚಾರ್ಯ ಹೇಳುತ್ತಾರೆ. ಆಯ್ತಾ, ಅಂದು ಸ್ವಲ್ಪ ಆದರೂ ನಮಗೆ ಪ್ರಮೇಯಗಳು ತಿಳಿದಿರಲಿ ಎನ್ನುವ ಉದ್ದೇಶಕ್ಕೋಸ್ಕರ ಈ ಶ್ಲೋಕಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಪ್ರಮೇಯ ಅಂಶಗಳನ್ನ ಭಾಷ್ಯದಲ್ಲಿ ಬಂದ ಕೆಲವೊಂದು ಪ್ರಮೇಯ ಅಂಶಗಳನ್ನ ಇವತ್ತಿನ ದಿವಸ ನಾನು ತಿಳಿಸಿದ್ದೇನೆ. ಮತ್ತೆ ನಾಳೆಯ ಪಾಠದಲ್ಲಿ ಎಲ್ಲರೂ ಕೂಡ ಭೇಟಿಯಾಗೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಮುಕ್ತಾಯ ಮಾಡೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ನಮಸ್ಕಾರ ಆಚಾರ್ಯ, ಧನ್ಯವಾದಗಳು. ಈ ಪಾಠದಲ್ಲಿಲ್ಲ, ಹಳೆ ಪಾಠದಲ್ಲಿ ಒಂದು ಪ್ರಶ್ನೆ ಅದು ಕೇಳಿದ್ ನಾನು. ಹದಿನಾರನೇ ಶ್ಲೋಕದಲ್ಲಿ ನಾವು ನೋಡಿರೋ ನಸಾದೋ ನಾಸದೋ ವಿದ್ಯತೆ ಭಾವಗ ನಭಾವೋ ವಿದ್ಯತೆ ಸದಃ, ಆ ಶ್ಲೋಕ ಉಭಯೋಹೋ ಅಪಿ ದೃಷ್ಟಾಂತೆ ದೃಷ್ಟೋ ಅಂತಃ ಉಭಯೋರಪಿ ದೃಶ್ಯೋಂತಃ ಕೊನೆಯೋ ಅನಯೋ ತತ್ವ ದರ್ಶಿಭಿ ದರ್ಶಿಭಿ. ಅಲ್ಲಿ ಅಸತಃ ಎಂಬ ಶಬ್ದಕ್ಕೆ ಎರಡು ಅರ್ಥ ನೋಡಿ ನಾವು. ಅಸತಃ ಅಂದ್ರೆ ಒಂದು ಪಾಪಕರ್ಮ, ಇನ್ನೊಂದು ಸತಃ ಅಂಬುದು ಪಾಪಕರ್ಮ, ಸತ ಅಂದ್ರೆ ಪುಣ್ಯಕರ್ಮ, ಇನ್ನೊಂದು ಬಂದು ಅಸತಃ ಎಂಬ ಒಂದು ಜಗತ್ತು ಉಪಾದಾನ ಕಾರಣ ಆದ ಪ್ರಕೃತಿ, ಸತಃ ಎಂಬ ಅದಕ್ಕೆ ಬಂದು ವಿಷ್ಣು ಹಂಗೆ ನಾವು ನೋಡಿರ್ ನಾವು. ಅಲ್ಲಿ ಈ ಭಾಷೆದು ಸ್ವಲ್ಪ ಹೇಳಕ್ನೆ ಸ್ವಲ್ಪ ಅರ್ಥ ಆಯ್ತು ಸ್ವಲ್ಪ ಅರ್ಥ ಅಲ್ಲ. ಅಸತಃ ಕಾರಣಸ್ಯ ಸತಃ ಬ್ರಹ್ಮಣ ಚ ಅಭಾವೋ ನ ವಿದ್ಯತೆ, ಅದು ಸ್ವಲ್ಪ ಹೇಳಕ್ನೆ ಅರ್ಥ ಆಯ್ತು. ಹೌದಾ, ಸ್ವಲ್ಪ ಸಮಯದ ಅಭಾವ ಇದೆಯಲ್ಲ, ಹತ್ತು ಮುಕ್ಕಾಲು ವಿದ್ಯಾಪೀಠಕ್ಕೆ ಪಾಠಕ್ಕೆ ಹೋಗ್ಬೇಕು, ಹಾಗಾಗಿ ನಾನು ಅದನ್ನು ನೋಡಿ ಇಟ್ಟಿರ್ತೇನೆ ಅಥವಾ ಪ್ರತ್ಯೇಕವಾದರೂ ಹೇಳುತ್ತೇನೆ. ಸಮಯ ಸಿಕ್ಕರೆ ನಾಳೆ ದಿವಸ ಆದರೂ ಅದನ್ನು ನಿಮಗೆ ತಿಳಿಸ್ಕೊಂಡು ಆಗ್ಬೋದಾ? ಸರಿ ಸರಿ, ಆಯ್ತು ಆಯ್ತು, ನಮಸ್ಕಾರ. ಆಯ್ತು ಆಯ್ತು, ಸಂತೋಷ. ನಮಸ್ಕಾರ. ನಮಸ್ಕಾರ, ನಮಸ್ಕಾರ. ಆಗಲಿ ಆಗಲಿ, ಸಂತೋಷ.